ನಾನು ಶಿವಕುಮಾರ್ ಹೆಚ್ ಆರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಂತಾಮಣಿ ಇಲ್ಲಿ ಇತಿಹಾಸ ವಿಭಾಗದ ಸಹ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ವಿಡಿಯೋದಲ್ಲಿ ನಾನು ಅಂತಿಮ ಬಿಎ ಆರನೇ ಸೆಮಿಸ್ಟರ್ನ ಇತಿಹಾಸ ಪತ್ರಿಕೆಯಾದ ಪಶ್ಚಿಮ ಏಷ್ಯಾದ ಇತಿಹಾಸದ ಪ್ರಮುಖ ವಿಚಾರವಾದ ಇಸ್ರೇಲ್ ರಾಷ್ಟ್ರದ ಸ್ಥಾಪನೆ ಹಾಗೂ ಇದರ ರಚನೆಯ ವಿಚಾರದ ಬಗ್ಗೆ ಇಲ್ಲಿ ಚರ್ಚಿಸುತ್ತಿದ್ದೇನೆ ಪಶ್ಚಿಮ ಏಷ್ಯಾದ ಇತಿಹಾಸದಲ್ಲಿ ಅರಬ್ ರಾಷ್ಟ್ರಗಳ ನಡುವೆ ಯಹೂದಿಗಳ ಒಂದು ಸ್ವತಂತ್ರ ರಾಷ್ಟ್ರವಾದ ಇಸ್ರೇಲ್ ಎಂಬ ರಾಷ್ಟ್ರ ಸೃಷ್ಟಿಯಾಯಿತು 1948 ರಲ್ಲಿ ಇದು ಯಹೂದಿಗಳಿಗಾಗಿ ಅವರು ಸೃಷ್ಟಿಸಿಕೊಂಡಂತ ಒಂದು ರಾಷ್ಟ್ರ ಈ ಇಸ್ರೇಲ್ ರಾಷ್ಟ್ರ ಸಣ್ಣ ರಾಷ್ಟ್ರವಾದರೂ ಕೂಡ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಮತ್ತು ಪ್ರಗತಿಯನ್ನು ಸಾಧಿಸಿರುವಂತ ರಾಷ್ಟ್ರವಾಗಿದ್ದು ಈ ಇಸ್ರೇಲ್ ಕೃಷಿ ತಂತ್ರಜ್ಞಾನ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಅಪರೂಪದ ಪ್ರಗತಿಯನ್ನು ಸಾಧಿಸಿರುವಂತ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳ ಸಾಲಿನಲ್ಲಿ ಮುಂಚೂಣಿಗೆ ನಿಲ್ಲುವಂತಹ ರಾಷ್ಟ್ರವಾಗಿದೆ ಅರಬ್ ಇಸ್ರೇಲ್ ಸಂಘರ್ಷದ ಸಂದರ್ಭದಲ್ಲಿ ಇದರ ಸೇನಾ ಸಾಮರ್ಥ್ಯವನ್ನು ಸಾಧಾರಣಪಡಿಸಿದ್ದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಈ ಇಸ್ರೇಲ್ ಅನ್ನು ನಿಯಂತ್ರಿಸಲು ಅಥವಾ ಸೋಲಿಸಲು ಇದುವರೆಗೆ ಅರಬ್ ರಾಷ್ಟ್ರಗಳಿಗೆ ಸಾಧ್ಯವಾಗಿಲ್ಲ ಅರಬ್ ಲೀಗ್ ಅನ್ನು ರಚಿಸಿಕೊಂಡು ಹೋರಾಟವನ್ನು ನಡೆಸುತ್ತಿರುವಂತಹ ಅರಬ್ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ನಿರಂತರ ಯುದ್ಧವನ್ನು ಮಾಡುತ್ತಿದ್ದರೂ ಕೂಡ ಅಂದರೆ 1948 ಇತ್ತೀಚಿನ ದಿನಗಳವರೆಗೆ ನಿರಂತರವಾದಂತಹ ಸಂಘರ್ಷ ಈ ಪಶ್ಚಿಮ ಏಷ್ಯಾದ ಭಾಗದಲ್ಲಿ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ ನಡೆಯುತ್ತಿದ್ದು ಆ ಎಲ್ಲ ಯುದ್ಧಗಳಲ್ಲಿಯೂ ಕೂಡ ಇಸ್ರೇಲ್ ಯಶಸ್ಸನ್ನು ಸಾಧಿಸುತ್ತಾ ತನ್ನ ಒಂದು ರಾಷ್ಟ್ರದ ವ್ಯಾಪ್ತಿಯನ್ನು ಇನ್ನೂ ಹೆಚ್ಚಿಸಿಕೊಳ್ಳುತ್ತಲೇ ಮುಂದುವರಿಯುತ್ತಿರುವುದು ಅದರ ಸಾಧನೆಯ ಪ್ರತೀಕವಾಗಿದೆ ಇಸ್ರೇಲ್ ಯಹೂದಿಗಳಿಗಾಗಿ ಸೃಷ್ಟಿಯಾದ ಸಣ್ಣ ರಾಷ್ಟ್ರ ಇವತ್ತಿನ ಸಂದರ್ಭದಲ್ಲಿ ಕೇವಲ 93 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಆದರೆ ಪ್ರತಿ ಕ್ಷೇತ್ರದಲ್ಲೂ ಅಭಿವೃದ್ಧಿಯನ್ನು ಸಾಧಿಸಿರುವಂಥ ಒಂದು ಬಲಿಷ್ಠ ರಾಷ್ಟ್ರವಾಗಿ ಈ ವಿಶ್ವದಲ್ಲಿ ಗುರುತಿಸಲ್ಪಡುವಂಥ ರಾಷ್ಟ್ರವಾಗಿರುವಂಥ ಇಸ್ರೇಲ್ ಸೃಷ್ಟಿಯಾಗಿದ್ದೇ ತೀರಾ ಇತ್ತೀಚಿನ ದಿನಗಳಲ್ಲಿ ಅಂದರೆ 1948 ಮೇ 14 ಈ ಇಸ್ರೇಲ್ ರಾಷ್ಟ್ರ ಸೃಷ್ಟಿಯಾಯಿತು ಇಸ್ರೇಲ್ ಯಹೂದಿಗಳಿಗಾಗಿ ಸೃಷ್ಟಿಯಾದ ಸಣ್ಣ ರಾಷ್ಟ್ರವಾಗಿದ್ದು ಇದು ಪಶ್ಚಿಮ ಏಷ್ಯಾದ ಪ್ಯಾಲೆಸ್ಟೈನ್ ಭಾಗದಲ್ಲಿ ನಿರ್ಮಿಸಲ್ಪಡುತ್ತದೆ ಯಹೂದಿಗಳು ತಮಗಾಗಿ ಸೃಷ್ಟಿಸಿಕೊಂಡಂತಹ ತಾಯ್ನಾಡೇ ಈ ಇಸ್ರೇಲ್ ರಾಷ್ಟ್ರ ಪ್ಯಾಲೆಸ್ಟೈನ್ನ ಭಾಗ ಯಹೂದಿಗಳ ಮೂಲ ಸ್ಥಾನವಾಗಿದ್ದು ಇದರ ಜೊತೆಗೆ ಯಹೂದಿಗಳಿಗೆ ಅತ್ಯಂತ ಪವಿತ್ರವಾದಂತಹ ಸ್ಥಳಗಳಾದ ಜೆರೂಸಲೇಮ್ ತಿಬೇರಿಯಸ್ ಸಫೇದ್ ಮತ್ತು ಹೆಬ್ರಾನ್ನಂತಹ ಸ್ಥಳಗಳು ಕೂಡ ಪ್ಯಾಲೆಸ್ಟೈನ್ನ ಭಾಗದಲ್ಲೇ ಇದ್ದು ವಿಶ್ವದಾದ್ಯಂತ ಚದುರಿ ಹೋಗಿದ್ದಂಥ ಯಹೂದಿಗಳು ಮತ್ತೆ ತಮ್ಮ ಮೂಲ ನಿವಾಸವಾದಂತಹ ಪ್ಯಾಲೆಸ್ಟೈನ್ಗೆ ಬಂದು ಸ್ವತಂತ್ರ ರಾಷ್ಟ್ರವನ್ನು ಕಟ್ಟಿಕೊಂಡು ಇಸ್ರೇಲ್ ರಾಷ್ಟ್ರವನ್ನು ಸ್ಥಾಪನೆ ಮಾಡ್ತಾರೆ 1948 ಮೇ 14 ಯಹೂದಿಗಳ ಸ್ವತಂತ್ರ ನಾಡಾದ ರಾಷ್ಟ್ರವಾದ ಇಸ್ರೇಲ್ ಸ್ಥಾಪನೆಯಾಗುತ್ತೆ ಇಂತಹ ಈ ಇಸ್ರೇಲ್ ರಾಷ್ಟ್ರದ ನಿರ್ಮಾಣದ ವಿಚಾರದಲ್ಲಿ ಯಹೂದಿಗಳು ತೆಗೆದುಕೊಂಡಂಥ ಚಳುವಳಿಗಳು ಮತ್ತು ಕಾರ್ಯಾಚರಣೆಗಳು ಅತ್ಯಂತ ರೋಚಕ ವಿಚಾರವಾಗಿದ್ದು ಈ ರಾಷ್ಟ್ರದ ನಿರ್ಮಾಣದಲ್ಲಿ ಅವರು ಮಾಡಿದಂಥ ಪ್ರಯತ್ನಗಳೆಲ್ಲವನ್ನು ಇಸ್ರೇಲ್ ಸ್ಥಾಪನೆಯ ವಿಚಾರದಲ್ಲಿ ನಾವು ಪ್ರಸ್ತಾಪಿಸುತ್ತಿದ್ದೇವೆ ಇಸ್ರೇಲ್ ರಾಷ್ಟ್ರ ಇಂದು ಭೌಗೋಳಿಕವಾಗಿ ಪಶ್ಚಿಮ ಏಷ್ಯಾದ ರಾಷ್ಟ್ರಗಳಾದ ಲೆಬೆನಾನ್ ಸಿರಿಯಾ ಜೋರ್ಡನ್ ಹಾಗೂ ಆಫ್ರಿಕಾದ ಈಜಿಪ್ಟ್ನಂತಹ ರಾಷ್ಟ್ರಗಳಿಂದ ಸುತ್ತುವರಿಯಲ್ಪಟ್ಟಿದೆ ಹಾಗೂ ಇದು ಮೆಡಿಟರೇನಿಯನ್ ಸಮುದ್ರದ ಸಂಪರ್ಕವನ್ನು ಹೊಂದಿದೆ ಇಂತಹ ಈ ಇಸ್ರೇಲ್ ರಾಷ್ಟ್ರದ ನಿರ್ಮಾಣದ ವಿಚಾರದಲ್ಲಿ ಯಹೂದಿಗಳು ಅದ್ಭುತವಾದಂತಹ ತಮ್ಮ ಪ್ರತಿಭೆಯನ್ನು ಸಾಮರ್ಥ್ಯವನ್ನು ತೋರಿಸಿ ವಿಶ್ವದ ಪ್ರಮುಖ ರಾಷ್ಟ್ರಗಳ ನೆರವಿನೊಂದಿಗೆ ರಾಷ್ಟ್ರ ನಿರ್ಮಾಣವನ್ನು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ ಯಹೂದಿಗಳು ತುಂಬ ಬುದ್ಧಿವಂತ ಜನಾಂಗದವರಾಗಿದ್ದು ಅತ್ಯಂತ ಚಾಣಾಕ್ಷರು ಹಾಗೂ
ಆರ್ಥಿಕವಾಗಿ ತುಂಬ ಶ್ರೀಮಂತಿಕೆಯನ್ನು ಪಡೆದವರಾಗಿರುತ್ತಾರೆ. ವಿಶ್ವದಾದ್ಯಂತ ಚದುರಿ ಹೋಗಿದ್ದಂಥ ಈ ಯಹೂದಿಗಳು ಬಹುತೇಕ ಬಲಿಷ್ಠ ರಾಷ್ಟ್ರಗಳಲ್ಲಿ ಕೈಗಾರಿಕೋದ್ಯಮಿಗಳು ಹಾಗೂ ಬಂಡವಾಳಶಾಹಿಗಳಾಗಿದ್ದು ಬ್ರಿಟನ್ ಅಮೆರಿಕದಂತಹ ರಾಷ್ಟ್ರಗಳ ನಿಯಂತ್ರಣವನ್ನು ಕೂಡ ಮಾಡುವಂತಹ ಮಟ್ಟದಲ್ಲಿ ತಮ್ಮ ಪ್ರಗತಿಯನ್ನು ಹೊಂದಿರುವಂಥದ್ದು ಅವರ ಒಂದು ಜನಾಂಗದ ವೈಶಿಷ್ಟ್ಯತೆಯನ್ನು ತೋರ್ಪಡಿಸುತ್ತದೆ. ಇಂದು ಕೇವಲ 93 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸಣ್ಣ ರಾಷ್ಟ್ರವಾದ ಇಸ್ರೇಲ್ ಪ್ರಗತಿಯ ವಿಚಾರದಲ್ಲಿ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಸಾಲಿಗೆ ಸೇರುತ್ತದೆ. ಇಂದು ಇಸ್ರೇಲ್ನ ಆಧುನಿಕ ಕೃಷಿ ಅಭಿವೃದ್ಧಿಯ ವಿಚಾರ, ತಂತ್ರಜ್ಞಾನ ಹಾಗೂ ವಿಜ್ಞಾನ ಕ್ಷೇತ್ರಗಳಲ್ಲಿ ಅದು ಸಾಧಿಸಿರುವ ಪ್ರಗತಿ ಅದನ್ನು ವಿಶ್ವದಲ್ಲಿ ಒಂದು ಬಲಿಷ್ಠ ರಾಷ್ಟ್ರದ ಸಾಲಿಗೆ ಸೇರಿಸಲು ಸಾಧ್ಯವಾಗಿದೆ. ಸೇನಾ ವಿಚಾರದಲ್ಲಿ ಇಸ್ರೇಲ್ ಸ್ಥಾಪನೆಯಾದ 1948ರಿಂದ ಅದನ್ನು ವಿರೋಧಿಸುವಂತಹ ಅರಬ್ ರಾಷ್ಟ್ರಗಳ ಸಮೂಹ, ಅದು ಅರಬ್ ಲೀಗ್ನ ಮೂಲಕವಾಗಿ ಕೈಗೊಂಡಂತಹ ಸಂಘರ್ಷ ನಿರಂತರತೆಯನ್ನು ಪಡೆದು ಇತ್ತೀಚಿನ ದಿನಗಳವರೆಗೆ ಅರಬ್ ಇಸ್ರೇಲ್ ಸಂಘರ್ಷ ಈ ಪ್ಯಾಲೆಸ್ಟೈನ್ ಹಾಗೂ ಪಶ್ಚಿಮ ಏಷ್ಯಾದ ಭಾಗದಲ್ಲಿ ನಡೆಯುತ್ತಿದ್ದು ತನ್ನ ಅದ್ವಿತೀಯವಾದ ಸೇನಾ ಬಲವನ್ನು ಹಾಗೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂಥ ಇಸ್ರೇಲ್ ಎಲ್ಲ ಅರಬ್ ರಾಷ್ಟ್ರಗಳ ಸಂಘರ್ಷದ ಸಂದರ್ಭದಲ್ಲೂ ಯಶಸ್ವಿಯಾಗಿ ಅರಬ್ ರಾಷ್ಟ್ರಗಳನ್ನು ನಿರಂತರವಾಗಿ ಸೋಲಿಸುತ್ತಾ ತನ್ನ ಸಾಧನೆಯನ್ನು ಸಾದರಪಡಿಸುತ್ತಿದೆ. ಇಸ್ರೇಲ್ ರಾಷ್ಟ್ರ 1948ರ ಮೇ 14ರಂದು ಸ್ಥಾಪನೆಯಾಗುತ್ತದೆ. ಇದಕ್ಕೆ ವಿಶ್ವಸಂಸ್ಥೆಯ ಅಂಗೀಕಾರವು ಕೂಡ ದೊರೆತು 1949ರಲ್ಲಿ ಅದು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿಯೂ ಕೂಡ ಅಂಗೀಕರಿಸಲ್ಪಡುತ್ತದೆ. ಇಸ್ರೇಲ್ ರಾಷ್ಟ್ರ ಸೃಷ್ಟಿಯಾದಾಗ ಅದರ ರಾಜಧಾನಿ ಟೆಲ್ ಅವೀವ್ ಆಗಿತ್ತು. ನಂತರದಲ್ಲಿ ಇಸ್ರೇಲ್ನ ಯಹೂದಿಗಳಿಗೆ ತುಂಬ ಇಷ್ಟವಾದಂತಹ ಸ್ಥಳವಾದ ತಟಸ್ಥ ಭಾಗವಾಗಿದ್ದಂಥ ಜೆರುಸಲೇಮನ್ನು ನಿರಂತರ ಅರಬ್ ಇಸ್ರೇಲ್ ಸಂಘರ್ಷಗಳ ಸಂದರ್ಭದಲ್ಲಿ ಗಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಇಸ್ರೇಲ್ 1996ರಿಂದ ಜೆರುಸಲೇಮನ್ನು ತನ್ನ ಸ್ವಾಧೀನಕ್ಕೆ ಒಳಪಡಿಸುವುದರ ಜೊತೆಯಲ್ಲಿ ಅದನ್ನು ರಾಜಧಾನಿಯನ್ನಾಗಿಯೂ ಮಾಡಿಕೊಳ್ಳುತ್ತದೆ. ಪ್ಯಾಲೆಸ್ಟೈನ್ ಯಹೂದಿಗಳ ಮೂಲಸ್ಥಾನ. ಪ್ರಾಚೀನ ಕಾಲದಲ್ಲಿ ಪ್ಯಾಲೆಸ್ಟೈನ್ ರೋಮನ್ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತ್ತು. ಯಹೂದಿಗಳ ಬಗ್ಗೆ ಸಂಶಯವನ್ನು ಹೊಂದಿದ್ದ ರೋಮನ್ ಸಾಮ್ರಾಟರು ಪ್ಯಾಲೆಸ್ಟೈನ್ನಿಂದ ಯಹೂದಿಗಳನ್ನು ಹೊರದೂಡಿದರು. ಇದಕ್ಕೆ ಕಾರಣ ಯೇಸುಕ್ರಿಸ್ತನ ಅಂತ್ಯದ ವಿಚಾರದಲ್ಲಿ ಯಹೂದಿಗಳ ಪಾತ್ರ ರೋಮನ್ ಸಾಮ್ರಾಟನಿಗೆ ತಡವಾಗಿ ಅರಿವಿಗೆ ಬಂದಿದ್ದು ಅಂತ ಅಭಿಪ್ರಾಯಪಡಲಾಗುತ್ತೆ. ಈ ಕಾರಣದಿಂದಾಗಿ ರೋಮನ್ ಸಾಮ್ರಾಟರಿಂದ ಹೊರದೂಡಲ್ಪಟ್ಟು ದೇಶಭ್ರಷ್ಟರಾದ ಯಹೂದಿಗಳು ವಿಶ್ವದಾದ್ಯಂತ ಚದುರಿ ಹೋದರು. ಮಧ್ಯಯುಗದಲ್ಲಿ ಪ್ರಬಲರಾಗಿದ್ದ ಅರಬ್ಬರು ಯಹೂದಿಗಳನ್ನು ಹೊರಹಾಕಿ ಪ್ಯಾಲೆಸ್ಟೈನ್ನಲ್ಲಿ ತಮ್ಮ ನೆಲೆಯನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ಪ್ಯಾಲೆಸ್ಟೈನ್ನ ಭಾಗ ಆಟೋಮನ್ ಸಾಮ್ರಾಜ್ಯದ ವಶಕ್ಕೆ ಬಂದ ನಂತರ ಯಹೂದಿಗಳಿಗೆ ಮತ್ತಷ್ಟು ತೊಂದರೆಗಳು ಸಂಭವಿಸಿ ಅವರು ಪ್ಯಾಲೆಸ್ಟೈನ್ನ ಭಾಗದಿಂದ ಹೊರದೂಡಲ್ಪಟ್ಟು ಜಗತ್ತಿನಾದ್ಯಂತ ಚದುರಿ ಹೋಗುತ್ತಾರೆ. ಯಹೂದಿಗಳ ಬಗ್ಗೆ ಬಹುತೇಕ ಸಂಶಯವನ್ನೇ ಹೊಂದಿದ್ದ ಕ್ರೈಸ್ತ ಯುರೋಪಿಯನ್ ರಾಷ್ಟ್ರಗಳು ಅಲ್ಲಿಯೂ ಅವರಿಗೆ ಹೆಚ್ಚಿನ ಕಿರುಕುಳವನ್ನು ನೀಡಿದ್ದರಿಂದ ಯಹೂದಿಗಳು ತಮ್ಮದೇ ಆದ ಸ್ವತಂತ್ರ ನಾಡೊಂದನ್ನು ಸೃಷ್ಟಿಸಿಕೊಳ್ಳುವಂಥ ಆಲೋಚನೆಗೆ ಒಳಗಾಗುತ್ತಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರ ನಿರ್ಮಾಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಅಮೆರಿಕದಲ್ಲಿ ನೆಲೆಸಿದ್ದ ಮ್ಯಾನ್ಯುಯಲ್ ನೋವಾ ಎನ್ನುವಂಥ ಯಹೂದಿ ನಾಯಕನೊಬ್ಬ ಯಹೂದಿಗಳಿಗಾಗಿ ಸ್ವತಂತ್ರ ರಾಷ್ಟ್ರವೊಂದನ್ನು ನಿರ್ಮಿಸುವಂಥ ಒಂದು ಪ್ರಮುಖ ಪ್ರಯತ್ನವನ್ನು ಕೈಗೊಳ್ಳುತ್ತಾನೆ. ಮ್ಯಾನ್ಯುಯಲ್ ನೋವಾ ಎನ್ನುವಂಥ ನ್ಯೂಯಾರ್ಕ್ನ ಮೇಯರ್ ಯಹೂದಿಗಳ ರಾಷ್ಟ್ರವೊಂದರ ನಿರ್ಮಾಣಕ್ಕೆ ಕೈ ಹಾಕಿದಂಥ ಮೊದಲ ವ್ಯಕ್ತಿ ಅಂತ ಹೇಳ್ಬೋದು. ಆತ ಯಹೂದಿಗಳ ತಾಯ್ನಾಡಿನ ನಿರ್ಮಾಣದ ಕಲ್ಪನೆಯನ್ನು ಸಾಕಾರಗೊಳಿಸುವ ಉದ್ದೇಶದಿಂದ ತನ್ನದೇ ಹಣದಲ್ಲಿ ನಯಾಗರದ ಸಮೀಪದಲ್ಲಿ ಇರುವಂತಹ ಗ್ರ್ಯಾಂಡ್ ಐಲ್ಯಾಂಡ್ ಎನ್ನುವಂತಹ ಪ್ರದೇಶವನ್ನು ಖರೀದಿಸಿ ವಿಶ್ವದಾದ್ಯಂತ ಚದುರಿ ಹೋಗಿದ್ದ ಯಹೂದಿಗಳನ್ನು ಇಲ್ಲಿ ಬಂದು ನೆಲೆಸುವಂತೆ ಕರೆಯನ್ನು ನೀಡುತ್ತಾನೆ. ಇದು 1829ರಲ್ಲಿ
ಮಾಡಲಾಗಿದ್ದಂಥ ಯಹೂದಿಗಳ ರಾಷ್ಟ್ರ ನಿರ್ಮಾಣದ ಮೊದಲ ಪ್ರಯತ್ನ ಅಂತ ಹೇಳಲಾಗುತ್ತೆ. ಮ್ಯಾನ್ಯುಯಲ್ ನೋವಾ ಎನ್ನುವಂಥ ಅಮೇರಿಕಾದ ಮೇಯರ್ ಆಗಿದ್ದಂಥ ಯಹೂದಿ ವ್ಯಕ್ತಿ ಯಹೂದಿಗಳಿಗಾಗಿ ಒಂದು ರಾಷ್ಟ್ರವನ್ನು ನಿರ್ಮಿಸುವಂಥ ಮೊದಲ ಪ್ರಯತ್ನವನ್ನು ಸಾದರಪಡಿಸುತ್ತಾನೆ. ಯಹೂದಿಗಳು ತಮ್ಮ ತಾಯ್ನಾಡನ್ನು ನಿರ್ಮಿಸಿಕೊಳ್ಳುವ ವಿಚಾರದಲ್ಲಿ ಕೈಗೊಂಡ ಚಳುವಳಿಯೇ ಝಿಯೋನಿಸಂ ಅಥವಾ ಝಿಯೋನಿಸ್ಟ್ ಚಳುವಳಿ. ಇದು ಅವರ ತಾಯ್ನಾಡಿನ ನಿರ್ಮಾಣದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಮುಖ ಹಾಗೂ ಮೊದಲ ಪ್ರಯತ್ನವಾಗಿರುತ್ತದೆ. 19ನೇ ಶತಮಾನದ ಅಂತ್ಯದಲ್ಲಿ ಯಹೂದಿಗಳು ಪ್ಯಾಲೆಸ್ಟೈನ್ನಲ್ಲಿ ಯಹೂದಿ ರಾಷ್ಟ್ರವನ್ನು ಕಟ್ಟಲು ಆರಂಭಿಸಿದ ಚಳುವಳಿ ಇದಾಗಿರುತ್ತದೆ. ಪ್ಯಾಲೆಸ್ಟೈನ್ನಂತಹ ಭಾಗ ಅವರಿಗೆ ಅತ್ಯಂತ ಆಪ್ಯಾಯಮಾನವಾಗಿದ್ದು ಅಲ್ಲಿ ಅವರ ಮೂಲ ಸ್ಥಾನ ಪ್ಯಾಲೆಸ್ಟೈನೇ ಆಗಿದ್ದು, ಈಗಾಗಲೇ ತಿಳಿಸಿದಂತೆ ರೋಮನ್ ಸಾಮ್ರಾಟರು ಮತ್ತು ಆಟೋಮನ್ ಸಾಮ್ರಾಜ್ಯಗಳಿಂದ ಹೊರದೂಡಲ್ಪಟ್ಟಿದ್ದಂತಹ ಯಹೂದಿಗಳಿಗೆ ತುಂಬ ಪ್ರಿಯವಾಗಿದ್ದಂತಹ ಪ್ಯಾಲೆಸ್ಟೈನ್ನ ಭಾಗ ಅವರ ಪವಿತ್ರ ಸ್ಥಳಗಳನ್ನು ಕೂಡ ಒಳಗೊಂಡಿದ್ದು, ಜೆರೂಸಲೇಮ್, ಸಫೇದ್, ತಿಬೇರಿಯಸ್ ಮತ್ತು ಹೆಬ್ರಾನ್ನಂತಹ ಪವಿತ್ರ ಸ್ಥಳಗಳು ನೆಲೆಯಾಗಿದ್ದಂಥ ತಾಣ ಈ ಪ್ಯಾಲೆಸ್ಟೈನ್ ಆಗಿರುತ್ತದೆ. ಇಂತಹ ಒಂದು ಭಾಗದಲ್ಲಿ ತಮ್ಮ ಸ್ವತಂತ್ರ ರಾಷ್ಟ್ರವನ್ನು ಕಟ್ಟಿಕೊಳ್ಳಲು ಯಹೂದಿಗಳು ರೂಪಿಸಿದ ಪ್ರಮುಖ ಚಳುವಳಿಯೇ ಈ ಝಿಯೋನಿಸ್ಟ್ ಚಳುವಳಿ. ಈಗಾಗಲೇ ಜಗತ್ತಿನಾದ್ಯಂತ ಚದುರಿ ಹೋಗಿದ್ದ ಯಹೂದಿಗಳನ್ನು ಪುನಃ ಸಂಘಟಿಸಿ ತಮ್ಮ ಮೂಲ ಸ್ಥಾನವಾದಂತಹ ಪ್ಯಾಲೆಸ್ಟೈನ್ಗೆ ಕರೆತರುವ ಯೋಜನೆ ಈ ಝಿಯೋನಿಸ್ಟ್ ಚಳುವಳಿಯಾಗಿರುತ್ತದೆ. ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿಗಳ ಒಂದು ಸ್ವತಂತ್ರ ರಾಷ್ಟ್ರವನ್ನು ನಿರ್ಮಿಸುವ ಗುರಿಯೊಂದಿಗೆ ಯಹೂದಿಗಳು ಈ ಝಿಯೋನಿಸ್ಟ್ ಚಳುವಳಿಯನ್ನು ಕೈಗೆತ್ತಿಕೊಳ್ಳುತ್ತಾರೆ. ಈ ಚಳುವಳಿಯ ಮೂಲಕ ಯಹೂದಿಗಳಲ್ಲಿ ರಾಷ್ಟ್ರಪ್ರೇಮ ಮತ್ತು ಇಸ್ರೇಲ್ ರಾಷ್ಟ್ರದ ರಚನೆಯ ಕಾರ್ಯಾಚರಣೆಯನ್ನು ಯಶಸ್ವಿಗೊಳಿಸುವಂಥ ಉತ್ಕಟ ಆಕಾಂಕ್ಷೆ ಅನ್ನೋದು ಮೂಡುತ್ತೆ. ಪ್ಯಾಲೆಸ್ಟೈನ್ ಭಾಗದಲ್ಲಿನ ಝಿಯೋನ್ ಎನ್ನುವ ಪರ್ವತದ ತಪ್ಪಲಿನಲ್ಲಿ ತಮ್ಮ ರಾಷ್ಟ್ರದ ನಿರ್ಮಾಣಕ್ಕಾಗಿ ಸಭೆ ಸೇರಿದಂತಹ ಮೊದಲ ಪ್ರಯತ್ನದ ಮೂಲಕ ಯಹೂದಿಗಳ ತಾಯ್ನಾಡಿನ ನಿರ್ಮಾಣದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಪ್ರಯತ್ನ ಮಾಡಲಾಗುತ್ತದೆ. ಈ ಝಿಯೋನ್ ಭಾಗದಲ್ಲಿ ಸಭೆ ಸೇರಿ ಪ್ಯಾಲೆಸ್ಟೈನ್ನ ತಮ್ಮ ಮೂಲ ನಿವಾಸದಲ್ಲಿ ಇಸ್ರೇಲ್ನಂತಹ ತಮ್ಮ ಸ್ವತಂತ್ರ ರಾಷ್ಟ್ರವನ್ನು ನಿರ್ಮಿಸಿಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಂಥ ಕಾರಣದಿಂದಾಗಿ ಈ ಒಂದು ಚಳುವಳಿಗೆ ಝಿಯೋನಿಸ್ಟ್ ಚಳುವಳಿ ಅಥವಾ ಝಿಯೋನಿಸಂ ಎಂದು ಕರೆಯಲಾಗಿದೆ. ವಿಶ್ವದಾದ್ಯಂತ ಚದುರಿ ಹೋಗಿದ್ದ ಯಹೂದಿಗಳು ಯುರೋಪಿನ ಅನೇಕ ರಾಷ್ಟ್ರಗಳಲ್ಲಿ ಹಿಂಸೆ, ಕ್ರೌರ್ಯ ಮತ್ತು ಶೋಷಣೆಗೆ ಒಳಗಾಗುತ್ತಿದ್ದರು. ಜರ್ಮನಿ, ರಷ್ಯಾ, ಫ್ರಾನ್ಸ್, ರೊಮೇನಿಯಾದಂತಹ ರಾಷ್ಟ್ರಗಳಲ್ಲಿ ಯಹೂದಿಗಳ ಕಷ್ಟ ವರ್ಣಿಸಲು ಅಸಾಧ್ಯವಾಗಿತ್ತು. ಅದರಲ್ಲೂ ಎರಡನೇ ಮಹಾಯುದ್ಧದ ಪೂರ್ವದಲ್ಲಿ ಹಿಟ್ಲರ್ ಕೈಗೊಂಡಂತಹ ಕ್ರೂರ ಕ್ರಮಗಳು ಅಪಾರ ಪ್ರಮಾಣದಲ್ಲಿ ಅವರು ಪ್ಯಾಲೆಸ್ಟೈನ್ನ ಭಾಗಕ್ಕೆ ವಲಸೆಯನ್ನು ಕೈಗೆತ್ತಿಕೊಳ್ಳಲು ಕಾರಣವಾಗುತ್ತದೆ. ಈ ರೀತಿಯಾದಂತಹ ಒಂದು ಯುರೋಪ್ನಲ್ಲಿನ ಹಿಂಸೆಗಳ ಕಾರಣದಿಂದಾಗಿ ತಮ್ಮ ಒಂದು ಸ್ವತಂತ್ರ ನೆಲೆಯನ್ನು ಕಂಡುಕೊಳ್ಳುವಂಥ ಆಲೋಚನೆಗೆ ಒಳಗಾದಂಥ ಯಹೂದಿಗಳು ಝಿಯೋನಿಸ್ಟ್ ಚಳುವಳಿಯನ್ನು ಹೆಚ್ಚು ರಾಷ್ಟ್ರ ನಿರ್ಮಾಣದ ವಿಚಾರಕ್ಕಾಗಿ ತೊಡಗಿಸಿಕೊಂಡದ್ದು ಇಲ್ಲಿ ಮುಖ್ಯವಾದ ವಿಚಾರವಾಗುತ್ತದೆ. ಈ ಝಿಯೋನಿಸ್ಟ್ ಚಳುವಳಿಯ ಪ್ರಮುಖ ನಾಯಕರು ಎಂದರೆ ಥಿಯೋಡಾರ್ ಹರ್ಜೆಲ್ ಮತ್ತು ಲಿಯೋನ್ ಪಿಯೋನೋಸ್ಕರ್. ಪ್ರಮುಖ ಯಹೂದಿ ಮುಖಂಡರಾಗಿದ್ದ ಆಸ್ಟ್ರಿಯಾ ದೇಶಕ್ಕೆ ಸೇರಿದ ಥಿಯೋಡಾರ್ ಹರ್ಜಲ್ ಎನ್ನುವ ಯಹೂದಿ ಮುಖಂಡ ಹಾಗೂ ರಷ್ಯಾದ ಲಿಯೋನ್ ಪಿಯೋನೋಸ್ಕರ್ ಎನ್ನುವಂಥ ಯಹೂದಿ ನಾಯಕರು ಝಿಯೋನಿಸ್ಟ್ ಚಳುವಳಿಯನ್ನು ಮುನ್ನಡೆಸಿದಂತಹ ಪ್ರಮುಖ ನಾಯಕರಾಗಿರುತ್ತಾರೆ. ಈ ಝಿಯೋನಿಸ್ಟ್ ಚಳುವಳಿಯ ನೇತಾರರಾದಂಥ ಥಿಯೋಡಾರ್ ಹರ್ಜಲ್ ಮುಖ್ಯವಾಗಿ ಯಹೂದಿ ರಾಜ್ಯ ಎನ್ನುವ ಒಂದು ಕೃತಿಯನ್ನು ರಚಿಸಿ ಯಹೂದಿಗಳಿಗೆ ಒಂದು ಸ್ವತಂತ್ರ ರಾಷ್ಟ್ರ ನಿರ್ಮಾಣದ ಅಗತ್ಯತೆಯನ್ನು ಮನದಟ್ಟು ಮಾಡಿಕೊಡುತ್ತಾನೆ. ಯಹೂದಿಗಳು ತಮ್ಮ ಸ್ವತಂತ್ರ ತಾಯ್ನಾಡಾದಂಥ ಇಸ್ರೇಲನ್ನು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ನಿರ್ಮಿಸಿಕೊಳ್ಳುವಂಥ
ಒಂದು ಯೋಜನೆಯನ್ನು ಅವರಿಗೆ ಕೊಟ್ಟಿದ್ದೇ ಈ ಥಿಯೋಡರ್ ಹರ್ಜಲ್ ಎಂದು ಪ್ರಸ್ತಾಪಿಸಲಾಗುತ್ತದೆ. ಈ ಹರ್ಜಲ್ ಮತ್ತು ಲಿಯೋನ್ ಪಿಯೋನೋಸ್ಕರ್ರ ಒತ್ತಾಸೆಯ ಮೇರೆಗೆ 1882ರಿಂದ ಝಿಯೋನಿಸ್ಟ್ ಚಳುವಳಿ ಪ್ರಾರಂಭವಾಗುತ್ತದೆ. ಈ ಒಂದು ಚಳುವಳಿಯ ಮೂಲಕವಾಗಿ ಯಹೂದಿಗಳು ಸ್ವತಂತ್ರ ರಾಷ್ಟ್ರವನ್ನು ನಿರ್ಮಿಸಿಕೊಳ್ಳುವಂಥ ಪರಿಕಲ್ಪನೆಗೆ ಬಂದು ಆನಂತರದಲ್ಲಿ ಅವರು ಒಂದು ಝಿಯೋನಿಸ್ಟ್ ಕಾಂಗ್ರೆಸ್ ಅಧಿವೇಶನವನ್ನು ಆಯೋಜಿಸಿಕೊಳ್ಳುತ್ತಾರೆ. ಈ ಝಿಯೋನಿಸ್ಟ್ ಕಾಂಗ್ರೆಸ್ ಅಧಿವೇಶನವನ್ನು ಆಯೋಜಿಸಿದ್ದು ಥಿಯೋಡರ್ ಹರ್ಜಲ್ನ ಒಂದು ಪ್ರಮುಖವಾದಂತಹ ಸಾಧನೆ. ಯಹೂದಿಗಳ ಮುಖಂಡನಾಗಿ ಎಲ್ಲರಲ್ಲಿ ಒಳ್ಳೆಯ ಅಭಿಪ್ರಾಯಕ್ಕೆ ಗುರಿಯಾದಂತಹ ಥಿಯೋಡರ್ ಹರ್ಜಲ್ ಒಂದು ಕರೆಯನ್ನು ನೀಡಲಾಗಿ ಆತನ ಕರೆಗೆ ಒಗೊಟ್ಟಂತಹ ವಿಶ್ವದಾದ್ಯಂತ ಇರುವಂತಹ ಪ್ರಮುಖ ಯಹೂದಿ ನಾಯಕರುಗಳು ಝಿಯೋನಿಸ್ಟ್ ಪ್ರಥಮ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸುತ್ತಾರೆ. ಈ ಝಿಯೋನಿಸ್ಟ್ ಕಾಂಗ್ರೆಸ್ ಅಧಿವೇಶನ 1897ರಲ್ಲಿ ಏರ್ಪಡುತ್ತದೆ. 1897ರಲ್ಲಿ ಪ್ರಥಮ ಝಿಯೋನಿಸ್ಟ್ ಕಾಂಗ್ರೆಸ್ ಅಧಿವೇಶನ ಸ್ವಿಟ್ಜರ್ಲೆಂಡ್ನ ಬಾಸೆಲ್ ನಗರದಲ್ಲಿ ಆಯೋಜಿಸಲಾಗುತ್ತದೆ. ಇದರ ಸಂಘಟಕ ಹರ್ಜಲ್ ಆಗಿದ್ದು ಆತನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿದ್ದ ಯಹೂದಿಗಳ ತಾಯ್ನಾಡನ್ನು ಸೃಷ್ಟಿಸುವಂಥ ಕಾರ್ಯಕ್ಕಾಗಿ ವಿಶ್ವದಾದ್ಯಂತ ಇರುವ ಪ್ರಮುಖ ಯಹೂದಿ ನಾಯಕರುಗಳನ್ನು ಆತ ಈ ಝಿಯೋನಿಸ್ಟ್ ಕಾಂಗ್ರೆಸ್ ಅಧಿವೇಶನಕ್ಕೆ ಆಹ್ವಾನಿಸುತ್ತಾನೆ. ಯಹೂದಿಗಳ ಮೂಲ ಸ್ಥಾನವನ್ನು ಪ್ಯಾಲೆಸ್ಟೈನ್ನ ಭಾಗದಲ್ಲೇ ರೂಪಿಸುವಂಥದ್ದು ಆತನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿದ್ದಂತಹ ವಿಚಾರವಾಗಿದ್ದು ಅದರ ಒಂದು ಯಶಸ್ವಿಗಾಗಿ ಈ ಝಿಯೋನಿಸ್ಟ್ ಚಳುವಳಿಯನ್ನು ಪ್ರಾರಂಭಿಸುವಂತಹ ಉದ್ದೇಶವನ್ನು ಆತ ಸಮ್ಮೇಳನದಲ್ಲಿ ಪ್ರಸ್ತಾಪಿಸಿ ಇಲ್ಲಿ ಯಹೂದಿಗಳ ಬೆಂಬಲವನ್ನು ಗಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಾನೆ. ಈ ಸಮ್ಮೇಳನದಲ್ಲಿ ಪ್ರಸ್ತಾಪಿಸಲಾದಂಥ ಹಾಗೂ ಕೈಗೊಂಡಂಥ ಮೂರು ಪ್ರಮುಖ ನಿರ್ಣಯಗಳು ಅಂದರೆ, ಒಂದು, ಝಿಯೋನಿಸ್ಟ್ ಚಳುವಳಿಗೆ ಯಹೂದಿಗಳನ್ನು ಸೆಳೆಯುವಂಥದ್ದು; ಎರಡು, ಯಹೂದಿಗಳ ಮೂಲ ನೆಲೆಯಾದ ಪ್ಯಾಲೆಸ್ಟೈನ್ನ ಭಾಗಕ್ಕೆ ಅವರನ್ನು ಕರೆತಂದು ಸ್ವತಂತ್ರ ರಾಷ್ಟ್ರವೊಂದನ್ನು ನಿರ್ಮಿಸುವಂಥದ್ದು ಹಾಗೂ ವಿಶ್ವದಾದ್ಯಂತ ಚದುರಿ ಹೋಗಿದ್ದಂತಹ ಯಹೂದಿಗಳನ್ನು ಮಾತೃಸ್ಥಾನವಾದ ಪ್ಯಾಲೆಸ್ಟೈನ್ನ ಭಾಗದ ಕಡೆಗೆ ಅವರನ್ನು ಒಲಿಸಿಕೊಳ್ಳುವಂಥ ವಿಚಾರ ಇಲ್ಲಿ ಅಂಗೀಕೃತವಾಗುತ್ತೆ. ಇಂತಹ ಒಂದು ಪ್ರಸ್ತಾವನೆಗಳೊಂದಿಗೆ ಯಹೂದಿ ನಾಯಕರುಗಳು ಚರ್ಚೆಯನ್ನು ನಡೆಸಿ ಆನಂತರದಲ್ಲಿ ತೆಗೆದುಕೊಂಡಂತಹ ತೀರ್ಮಾನದ ಅನ್ವಯ ಬೇರೆ ಯಾವುದೋ ಭಾಗದಲ್ಲಿ ಅವರು ರಾಷ್ಟ್ರವೊಂದನ್ನು ನಿರ್ಮಿಸಿಕೊಳ್ಳುವುದಕ್ಕಿಂತ ತಮ್ಮ ಮೂಲ ನೆಲೆಯಾದಂಥ ಪ್ಯಾಲೆಸ್ಟೈನ್ನ ಭಾಗದಲ್ಲೇ ಅವರು ತಮ್ಮ ತಾಯ್ನಾಡನ್ನು ನಿರ್ಮಿಸಿಕೊಳ್ಳುವಂಥ ನಿರ್ಧಾರ ಸೂಕ್ತವೆಂದು ಹರ್ಜಲ್ನ ಅಭಿಪ್ರಾಯದಂತೆ ಯಹೂದಿಗಳೆಲ್ಲರೂ ಕೂಡ ಈ ಝಿಯೋನಿಸ್ಟ್ ಚಳುವಳಿಯಲ್ಲಿ ಪ್ಯಾಲೆಸ್ಟೈನ್ ಭಾಗದಲ್ಲಿ ತಮ್ಮ ಸ್ವತಂತ್ರ ಮಾತೃ ರಾಷ್ಟ್ರವನ್ನು ನಿರ್ಮಿಸಿಕೊಳ್ಳುವಂಥ ಒಂದು ಕಟ್ಟಿನ ನಿರ್ಧಾರಕ್ಕೆ ತೀರ್ಮಾನಕ್ಕೆ ಬರುತ್ತಾರೆ. ಇದರ ನಂತರದಲ್ಲಿ ಅವರು ಟರ್ಕಿಯ ಸುಲ್ತಾನನಲ್ಲಿ ಈ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾಗಿರುವಂಥ ಬೆಂಬಲಕ್ಕಾಗಿ ಮನವಿಯನ್ನು ಸಲ್ಲಿಸುತ್ತಾರೆ. ಆದರೆ ಇದಕ್ಕೆ ತಕ್ಕ ಮಟ್ಟಿನ ಪ್ರತಿಕ್ರಿಯೆ ಟರ್ಕಿಯ ಸುಲ್ತಾನನಲ್ಲಿ ದೊರೆಯೋದಿಲ್ಲ. ಅದಕ್ಕೆ ವ್ಯತಿರಿಕ್ತವಾದಂಥ ಅರಬ್ಬರಿಗೆ ಬೆಂಬಲವನ್ನು ಸೂಚಿಸುವಂಥ ಟರ್ಕಿಯ ಸುಲ್ತಾನನ ಧೋರಣೆಯನ್ನು ಯಹೂದಿಗಳು ವಿರೋಧಿಸುತ್ತಾರೆ. ಥಿಯೋಡರ್ ಹರ್ಜಲ್ ಮತ್ತು ಲಿಯೋನ್ ಪಿಯೋನೋಸ್ಕರ್ ನಂತರ ಝಿಯೋನಿಸ್ಟ್ ಚಳುವಳಿಯನ್ನು ಮುನ್ನಡೆಸಿದಂಥ ಪ್ರಮುಖ ನಾಯಕ ಡಾಕ್ಟರ್ ಚೈಮ್ ವಿಜ್ಮನ್ 1914ರ ಮೊದಲ ಮಹಾಯುದ್ಧದ ಹೊತ್ತಿಗೆ ಝಿಯೋನಿಸ್ಟ್ ಚಳುವಳಿ ಪ್ರಬಲಗೊಂಡಿದ್ದು ಇದರ ನಾಯಕತ್ವವನ್ನು ಡಾಕ್ಟರ್ ಚೈಮ್ ವಿಜ್ಮನ್ ಕೈಗೆತ್ತಿಕೊಳ್ಳುತ್ತಾರೆ. ಇದು ಈಗ ತನ್ನ ತೀವ್ರಗತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಝಿಯೋನಿಸ್ಟ್ ಚಳುವಳಿಯನ್ನು ಕೈಗೆತ್ತಿಕೊಂಡಂಥ ಡಾಕ್ಟರ್ ಚೈಮ್ ವಿಜ್ಮನ್ ಅದನ್ನು ಪರಿಣಾಮಕಾರಿಯಾಗಿ ಚಾಲನೆಗೊಳಿಸಿ ಅದರ ಯಶಸ್ಸನ್ನು ಇಸ್ರೇಲ್ ರಾಷ್ಟ್ರದ ನಿರ್ಮಾಣದವರೆಗೆ ಕೊಂಡೊಯ್ಯುವಂತಹ ಕೀರ್ತಿಯನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ಡಾಕ್ಟರ್ ಚೈಮ್ ವಿಜ್ಮನ್ ಮೂಲತಃ ಒಬ್ಬ ಪ್ರಾಧ್ಯಾಪಕನಾಗಿದ್ದು ರಸಾಯನಶಾಸ್ತ್ರ ಪ್ರಾಧ್ಯಾಪಕನಾಗಿದ್ದ ಆತ ರಷ್ಯಾದಲ್ಲಿ ನೆಲೆಸಿದ್ದು ಆನಂತರದಲ್ಲಿ ಝಿಯೋನಿಸ್ಟ್ ಚಳುವಳಿಯ ಕಡೆಗೆ ಆಕರ್ಷಿತನಾಗಿ ಯಹೂದಿಗಳಿಗಾಗಿ ಒಂದು ತಾಯ್ನಾಡನ್ನು ನಿರ್ಮಿಸುವಂತಹ ಕಾಯಕವನ್ನು ತನ್ನ ಕೈಗೆತ್ತಿಕೊಂಡು ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿ
ಎಲ್ಲರ ಬೆಂಬಲವನ್ನು ಸಾಧಿಸುತ್ತಾನೆ. ಈ ನಿಟ್ಟಿನಲ್ಲಿ ಆತ ಝಿಯನಿಸ್ಟ್ ಚಳುವಳಿಗೆ ಬೇಕಾಗಿದ್ದಂಥ ಹಣ ಸಂಗ್ರಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾನೆ. ಝಿಯನಿಸ್ಟ್ ಚಳುವಳಿಯಲ್ಲಿ ಅತ್ಯಂತ ಮುಖ್ಯವಾಗಿ ಡಾಕ್ಟರ್ ಚೈಮ್ ವಿಜ್ಮನ್ ಕೈಗೊಂಡಂತಹ ಪ್ರಯತ್ನ ಇದಾಗಿದ್ದು, ಆತ ಎರಡು ಸಂಘಟನೆಗಳ ಮೂಲಕ ಅಥವಾ ನಿಧಿ ಸಂಗ್ರಹದ ವಿಭಾಗಗಳ ಮೂಲಕ ತಮ್ಮ ರಾಷ್ಟ್ರದ ನಿರ್ಮಾಣಕ್ಕೆ ಬೇಕಾಗಿದ್ದಂಥ ಆರ್ಥಿಕ ಸಹಕಾರಕ್ಕೆ ಹಣವನ್ನು ಸರಿದೂಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾನೆ. ಇದು ಆತನ ನಂತರದ ಕಾರ್ಯಾಚರಣೆಗಳಿಗೆ ಬಹಳಷ್ಟು ಅನುಕೂಲತೆಯನ್ನು ಕಲ್ಪಿಸುತ್ತದೆ. ಡಾಕ್ಟರ್ ಚೈಮ್ ವಿಜ್ಮನ್ JNF ಮತ್ತು JCT ಎಂಬ ಎರಡು ನಿಧಿಗಳನ್ನು ಸ್ಥಾಪನೆಯನ್ನು ಮಾಡುತ್ತಾನೆ. JNF ಎಂದರೆ ಜ್ಯೂಸ್ ನ್ಯಾಷನಲ್ ಫಂಡ್ ಎಂದು, JCT ಎಂದರೆ ಜ್ಯೂಸ್ ಕಲೋನಿಯಲ್ ಟ್ರಸ್ಟ್ ಎಂದು ಕರೆಯಲಾಗುತ್ತದೆ. ಈ JNF ಅಥವಾ ಯಹೂದಿಗಳ ರಾಷ್ಟ್ರೀಯ ನಿಧಿ ಹಾಗೂ JCT ಯಹೂದಿಗಳ ವಸಾಹತು ನಿಧಿ ಎನ್ನುವಂಥ ಎರಡು ನಿಧಿ ಸಂಗ್ರಹದ ಸಂಘಟನೆಗಳ ಮೂಲಕವಾಗಿ ವಿಶ್ವದಾದ್ಯಂತ ಇರುವ ಯಹೂದಿಗಳಿಂದ ತನ್ನ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಅಥವಾ ಕಾರ್ಯಾಚರಣೆಗೆ ಬೇಕಾದಂಥ ಅಪಾರ ಪ್ರಮಾಣದ ಹಣವನ್ನು, ನಿಧಿಯನ್ನು ಸಂಗ್ರಹಣೆಯನ್ನು ಮಾಡುವಲ್ಲಿ ಯಶಸ್ವಿಯಾದಂಥ ಡಾಕ್ಟರ್ ಚೈಮ್ ವಿಜ್ಮನ್ ಆನಂತರದಲ್ಲಿ ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಆತ ರಾಷ್ಟ್ರ ನಿರ್ಮಾಣಕ್ಕೆ ಬೇಕಾದಂಥ ವೇದಿಕೆಯನ್ನು ಸಜ್ಜುಗೊಳಿಸುತ್ತಾನೆ. ಝಿಯೋನಿಸ್ಟ್ ಚಳುವಳಿಯ ನೇತಾರನಾಗಿ ಅದನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಮುನ್ನಡೆಸುವಂಥ ಡಾಕ್ಟರ್ ಚೈಮ್ ವಿಜ್ಮನ್ಗೆ ಎರಡು ಸಂದರ್ಭಗಳು ಅತ್ಯಂತ ಪೂರಕವಾಗಿ ನೆರವಿಗೆ ಬರುತ್ತದೆ. ಮೊದಲನೇದಾಗಿ ಒಂದನೇ ಮಹಾಯುದ್ಧದ ಅವಧಿ, ಯಹೂದಿಗಳು ಮತ್ತು ಒಂದನೇ ಮಹಾಯುದ್ಧ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಅದರ ಒಂದು ಕಾರ್ಯಾಚರಣೆ ಮತ್ತು ಯಶಸ್ಸಿನ ಸಂಪೂರ್ಣ ಶ್ರೇಯಸ್ಸು ಡಾಕ್ಟರ್ ಚೈಮ್ ವಿಜ್ಮನ್ರಿಗೆ ಸಲ್ಲುತ್ತದೆ. ದೂರದೃಷ್ಟಿಯನ್ನು ಹೊಂದಿದ್ದ ಡಾಕ್ಟರ್ ಚೈಮ್ ವಿಜ್ಮನ್ ಮಿತ್ರ ರಾಷ್ಟ್ರಗಳಲ್ಲಿ ಪ್ರಮುಖವಾದ ಬ್ರಿಟನ್ಗೆ ಒಂದನೇ ಮಹಾಯುದ್ಧದ ಕಾಲದಲ್ಲಿ ಯಹೂದಿಗಳ ಬೆಂಬಲವನ್ನು ನೀಡುವಂತಹ ಘೋಷಣೆಯನ್ನು ಮಾಡುತ್ತಾನೆ. ಇದಕ್ಕೆ ಯಹೂದಿಗಳ ಸಂಪೂರ್ಣ ಬೆಂಬಲವಿದ್ದು ಒಂದನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಅನೇಕ ರಾಷ್ಟ್ರಗಳ ಸಂಪರ್ಕವನ್ನು ಸಾಧಿಸಿ ತನ್ನ ನೆರವಿಗೆ ಬರುವಂಥ ಒಂದು ಕರೆಯನ್ನು ನೀಡಿದಾಗ ಆ ಒಂದು ಹಂತದಲ್ಲಿ ಬ್ರಿಟನ್ನ ನೆರವಿಗೆ ನಿಂತು ಆರ್ಥಿಕ ಸಹಕಾರವನ್ನು ಮತ್ತು ಸೇನಾ ನೆರವನ್ನು ಒದಗಿಸಿ ಒಂದನೇ ಮಹಾಯುದ್ಧದ ಕಾಲದಲ್ಲಿ ಯಹೂದಿಗಳು ಮಿತ್ರ ರಾಷ್ಟ್ರಗಳ ಕಡೆ ಹೋರಾಟವನ್ನು ಮಾಡುವಲ್ಲಿ ಹಾಗೂ ಅದರಿಂದ ಲಾಭವನ್ನು ಪಡೆಯುವಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದು ಡಾಕ್ಟರ್ ಚೈಮ್ ವಿಜ್ಮನ್ನ ಕಾರಣದಿಂದಾಗಿ. ಆತ ನೀಡಿದಂಥ ನೆರವಿಗೆ ಪ್ರತಿಯಾಗಿ ಇಂಗ್ಲೆಂಡ್ ಸಾಕಷ್ಟು ಮುಂದಿನ ಹಂತಗಳಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ನೆರವಾಗುವಂತಹ ಸನ್ನಿವೇಶಗಳು ಕಂಡುಬರುತ್ತದೆ. ಪ್ಯಾಲೆಸ್ಟೈನ ಭಾಗದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತಳೆದಿದ್ದಂಥ ಬ್ರಿಟನ್ ತನ್ನದೇ ಆದಂಥ ಒಂದು ಅಂತರ್ಗತ ಯೋಜನೆಯನ್ನು ಹೊಂದಿದ್ದು ಆ ಕಾರಣದಿಂದಾಗಿಯೂ ಈ ಯಹೂದಿಗಳಿಗೆ ಅಲ್ಲಿ ರಾಷ್ಟ್ರದ ನಿರ್ಮಾಣಕ್ಕೆ ನೆರವಾಗುವಂಥ ಒಂದು ವಿಚಾರ ಈ ಚೈಮ್ ವಿಜ್ಮನ್ನ ಅರಿವಿಗೆ ಬಂದಿತ್ತು. ಅದರಂತೆ ಆತ ಆ ವಿಚಾರವನ್ನು ಬ್ರಿಟನ್ಗೆ ಮನದಟ್ಟು ಮಾಡಿಕೊಟ್ಟು ಸಂಪೂರ್ಣವಾದಂತಹ ಬೆಂಬಲವನ್ನು ಒಂದನೇ ಮಹಾಯುದ್ಧದ ಕಾಲದಲ್ಲಿ ನೀಡುತ್ತಾನೆ. ಇದಕ್ಕೆ ಪ್ರತಿಯಾಗಿ ಬ್ರಿಟನ್ ಕೂಡ ಪ್ಯಾಲೆಸ್ಟೈನ್ ಭಾಗದಲ್ಲಿ ತನ್ನ ಸ್ನೇಹಿತ ಯಹೂದಿ ರಾಷ್ಟ್ರವೊಂದನ್ನು ಕಟ್ಟಿದ ನಂತರದಲ್ಲಿ ಆ ಭಾಗದಲ್ಲಿನ ವ್ಯಾಪಾರ ಮತ್ತು ವಾಣಿಜ್ಯದ ಒಂದು ನಿಯಂತ್ರಕ ಕೇಂದ್ರವಾದಂತಹ ಸುಯೆಜ್ ಕಡಲು ಕಾಲುವೆಯ ಒಂದು ನಿಯಂತ್ರಣಕ್ಕಾಗಿ ಪ್ಯಾಲೆಸ್ಟೈನ್ ಭಾಗದಲ್ಲಿ ಯಹೂದಿ ರಾಷ್ಟ್ರವೊಂದರ ನಿರ್ಮಾಣವಾಗುವುದರ ಮೂಲಕ ತನ್ನ ಸ್ನೇಹಿತನೊಬ್ಬನನ್ನು ಹುಡುಕಿಕೊಳ್ಳುವಂಥ ಒಂದು ದೂರಾಲೋಚನೆಯನ್ನು ಬ್ರಿಟನ್ ಹೊಂದಿದ್ದು ಟರ್ಕಿಯ ಸಾಮ್ರಾಜ್ಯದ ವ್ಯಾಪ್ತಿಯಲ್ಲಿ ಬರುತ್ತಿದ್ದಂಥ ಈ ಪ್ಯಾಲೆಸ್ಟೈನ್ ಭಾಗದಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ತನ್ನದೇ ಆದಂಥ ಒಂದು ಬೆಂಬಲ ಮತ್ತು ನೆರವನ್ನು ನೀಡುವಂಥ ದೂರದೃಷ್ಟಿಯಿಂದ ಕೂಡಿದ ಒಂದು ನಿರ್ಧಾರಕ್ಕೆ ಬ್ರಿಟನ್ ಬಂದು ತಲುಪುತ್ತದೆ. ಹೀಗಾಗಿ ಒಂದನೇ ಮಹಾಯುದ್ಧದ ಕಾಲದಲ್ಲಿ ತನ್ನ ರಾಷ್ಟ್ರ ನಿರ್ಮಾಣಕ್ಕಾಗಿ ಬೆಂಬಲವನ್ನು ಸೂಚಿಸಿದಂಥ ಡಾಕ್ಟರ್ ಚೈಮ್ ವಿಜ್ಮನ್ ಬ್ರಿಟನ್ನ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗುತ್ತಾನೆ. ಹಾಗೆಯೇ ತನ್ನ ಮುಂದಿನ ವ್ಯಾಪಾರ ಮತ್ತು ವಾಣಿಜ್ಯದ ನಿಯಂತ್ರಣಕ್ಕಾಗಿಯೂ ಕೂಡ ಈ ಭಾಗದಲ್ಲಿ ಪ್ಯಾಲೆಸ್ಟೈನ್ ಭಾಗದಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ
ಬ್ರಿಟನ್ ಬೆಂಬಲವನ್ನು ನೀಡುವಂಥ ಎಲ್ಲ ಪ್ರಯತ್ನಗಳನ್ನು ಮುಂದುವರಿಸುತ್ತದೆ. ಹೀಗಾಗಿ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿ ರಾಷ್ಟ್ರಗಳ ನಿರ್ಮಾಣಕ್ಕೆ ಅಗತ್ಯವಾದಂತಹ ವೇದಿಕೆಯನ್ನು ತನ್ನದೇ ಆದ ಚಾಣಾಕ್ಷ ರಾಜನೀತಿಯ ಮೂಲಕವಾಗಿ ಡಾಕ್ಟರ್ ಚೈಮ್ ವಿಸ್ಮನ್ ನಿರ್ಧರಿಸಿ ಬ್ರಿಟನ್ನ ಜೊತೆ ಸಖ್ಯವನ್ನು ಪಡೆದು ಒಂದನೇ ಮಹಾಯುದ್ಧದಲ್ಲಿ ನೆರವನ್ನು ನೀಡಿ ಮುಂದಿನ ಬೆಳವಣಿಗೆಗಳಿಗೆ ತನ್ನ ಪಾತ್ರವನ್ನು ನಿರ್ವಹಿಸುತ್ತಾನೆ. ಇದರ ಫಲಶ್ರುತಿಯಾಗಿ ಬ್ರಿಟನ್ 1917ರಲ್ಲಿ ಬಲ್ಫೋರ್ ಘೋಷಣೆಯನ್ನು ಹೊರಡಿಸುತ್ತದೆ. ಮೊದಲ ಮಹಾಯುದ್ಧದಲ್ಲಿ ಯಹೂದಿಗಳು ನೀಡಿದ ನೆರವನ್ನು ಸ್ಮರಿಸಿದ ಬ್ರಿಟನ್ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಪೂರಕವಾದ ಬಲ್ಫೋರ್ ಘೋಷಣೆಯನ್ನು ಹೊರಡಿಸಿ ಅವರ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿತು. ಇದೇ ಹೆಸರಾಂತ ಬಲ್ಫೋರ್ ಘೋಷಣೆ. 1917ರಲ್ಲಿ ಬ್ರಿಟನ್ ಈ ಬಲ್ಫೋರ್ ಘೋಷಣೆಯನ್ನು ಹೊರಡಿಸಿ ಯಹೂದಿ ರಾಷ್ಟ್ರ ನಿರ್ಮಾಣಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸುತ್ತದೆ. ಡಾಕ್ಟರ್ ಚೈಮ್ ವಿಸ್ಮನ್ ಮೊದಲ ಮಹಾಯುದ್ಧದಲ್ಲಿ ಬ್ರಿಟನ್ನ ಮನಸ್ಸನ್ನು ಗೆದ್ದಿದ್ದು ಆತನ ಸೇವೆಯನ್ನು ಸ್ಮರಿಸಿದ ಬ್ರಿಟನ್ ಗೌರವಪೂರ್ವಕ ಪುರಸ್ಕಾರದ ರೀತಿಯಲ್ಲಿ ಯಹೂದಿ ರಾಷ್ಟ್ರ ನಿರ್ಮಾಣಕ್ಕೆ ಅನುಕೂಲವಾಗುವ ಬಲ್ಫೋರ್ ಘೋಷಣೆಯನ್ನು 1917ರ ನವೆಂಬರ್ 3ರಂದು ಹೊರಡಿಸಿತು. ಬ್ರಿಟನ್ನ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದ ಆರ್ಥರ್ ಜೇಮ್ಸ್ ಬಲ್ಫೋರ್ ಈ ಘೋಷಣೆಯನ್ನು ಹೊರಡಿಸಿದ. ಬ್ರಿಟನ್ ದೇಶದ ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದ ಆರ್ಥರ್ ಜೇಮ್ಸ್ ಬಲ್ಫೋರ್ನ ಈ ಘೋಷಣೆಯು ಹೆಸರಾಂತ ಬಲ್ಫೋರ್ ಘೋಷಣೆ ಆಗಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಅನುಕೂಲಕಾರಿಯಾದ ಪರಿಸ್ಥಿತಿಯನ್ನು ನಿರ್ಮಿಸಿಕೊಟ್ಟಿತು. ಬಲ್ಫೋರ್ ಯಹೂದಿ ಮುಖಂಡನಾಗಿದ್ದ ಆಸ್ಟ್ರಿಯಾದ ರೋತ್ಶೀಲ್ಡ್ಗೆ ಬರೆದ ಪತ್ರದ ಒಕ್ಕಣೆಯೇ ಅಥವಾ ಸಾರಾಂಶವೇ ಈ ಹೆಸರಾಂತ ಬಲ್ಫೋರ್ ಘೋಷಣೆ. ಇದರಲ್ಲಿ ಬ್ರಿಟಿಷ್ ಸರ್ಕಾರವು ಈ ರೀತಿಯಾದಂಥ ಒಂದು ಸಾರಾಂಶವನ್ನು ಅಥವಾ ಒಕ್ಕಣೆಯನ್ನು ಒಳಗೊಂಡಂಥ ಘೋಷಣೆಯನ್ನು ಸಿದ್ಧಪಡಿಸುತ್ತದೆ. ಅದರ ಪ್ರಕಾರ, ಬಲ್ಫೋರ್ ಘೋಷಣೆಯ ಪ್ರಕಾರ, ಬ್ರಿಟಿಷ್ ಸರ್ಕಾರವು ಪ್ಯಾಲೆಸ್ಟೈನ್ನಲ್ಲಿ ಯಹೂದಿಗಳಿಗೆ ಒಂದು ರಾಷ್ಟ್ರೀಯ ನೆಲೆಯನ್ನು ನಿರ್ಮಿಸಿಕೊಡುವಲ್ಲಿ ತನ್ನ ಕೈಲಾದ ಬೆಂಬಲವನ್ನು ನೀಡುತ್ತದೆ ಹಾಗೂ ಈ ಬಗ್ಗೆ ಯಹೂದಿಗಳು ನಡೆಸುವ ಯಾವುದೇ ಪ್ರಯತ್ನಕ್ಕೆ ಅದು ಸಹಾಯ ಮಾಡುತ್ತದೆ ಎಂಬ ಸಾರಾಂಶವನ್ನು ಒಳಗೊಂಡ ಹೆಸರಾಂತ ಈ ಬಲ್ಫೋರ್ ಘೋಷಣೆಯನ್ನು ವಿದೇಶಾಂಗ ಕಾರ್ಯದರ್ಶಿಯಾಗಿದ್ದ ಆರ್ಥರ್ ಜೇಮ್ಸ್ ಬಲ್ಫೋರ್ ಅವರು ಯಹೂದಿ ಮುಖಂಡನಾಗಿದ್ದ ರೋತ್ಶೀಲ್ಡ್ಗೆ ಬರೆದಂತಹ ಪತ್ರದಲ್ಲಿನ ಸಾರಾಂಶ ಇದಾಗಿತ್ತು. ಈ ಬಲ್ಫೋರ್ ಘೋಷಣೆ ಯಹೂದಿಗಳಿಗೆ ಇಸ್ರೇಲ್ ರಾಷ್ಟ್ರ ನಿರ್ಮಾಣದ ಹಾದಿಯಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿದೆ. ಇದು ಇಸ್ರೇಲ್ ರಾಷ್ಟ್ರದ ನಿರ್ಮಾಣಕ್ಕೆ ದಾರಿಯನ್ನು ಸುಗಮಗೊಳಿಸಿತು. ಯಹೂದಿಗಳಿಗೆ ಪ್ರತ್ಯೇಕ ರಾಷ್ಟ್ರದ ನಿರ್ಮಾಣಕ್ಕೆ ಚಾಲನೆಯನ್ನು ನೀಡುವಲ್ಲಿ ಇದು ನೆರವಾಯಿತು. ಇದರಿಂದ ಸ್ಫೂರ್ತಿಗೊಂಡ ಯಹೂದಿಗಳು ಬ್ರಿಟನ್ನ ಬೆಂಬಲದೊಂದಿಗೆ ಪ್ಯಾಲೆಸ್ಟೈನ್ಗೆ ವಲಸೆ ಹೊರಟರು. ಬ್ರಿಟನ್ ರಹಸ್ಯವಾಗಿ ಈ ವಲಸೆಗೆ ಬೆಂಬಲವನ್ನು ನೀಡುತ್ತಿತ್ತು. ಈ ಘೋಷಣೆಯು ಡಾಕ್ಟರ್ ಚೈಮ್ ವಿಸ್ಮನ್ನ ಮಹತ್ವದ ಸಾಧನೆಯಾಗಿದ್ದು ಯಹೂದಿ ನಾಯಕನಾದ ಈತನಿಗೆ ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚಲು ನೆರವಾಯಿತು. ಡಾಕ್ಟರ್ ಚೈಮ್ ವಿಸ್ಮನ್ನ ಮಹತ್ವಾಕಾಂಕ್ಷೆಯಾಗಿದ್ದ ಇಸ್ರೇಲ್ ರಾಷ್ಟ್ರದ ನಿರ್ಮಾಣದ ಕಾರ್ಯಕ್ಕೆ ಇದು ಬುನಾದಿಯನ್ನು ಹಾಕಿಕೊಟ್ಟಿತ್ತು. 1917ರಲ್ಲಿ ಬ್ರಿಟನ್ ಪಾರ್ಲಿಮೆಂಟ್ ಈ ಬಲ್ಫೋರ್ ಘೋಷಣೆಯನ್ನು ಅಂಗೀಕರಿಸುತ್ತದೆ. ಹಾಗೆಯೇ 1918ರಲ್ಲಿ ಅಮೆರಿಕದ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್ರವರು ಕೂಡ ಈ ಘೋಷಣೆಯನ್ನು ಸ್ವಾಗತಿಸುತ್ತಾರೆ. ಹೀಗಾಗಿ ಬ್ರಿಟನ್ ಮತ್ತು ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರಗಳು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಇಸ್ರೇಲ್ ರಾಷ್ಟ್ರದ ನಿರ್ಮಾಣಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಬೆಂಬಲವನ್ನು ಮತ್ತು ಸಹಕಾರವನ್ನು ಒದಗಿಸುತ್ತವೆ. ಇಂತಹ ಈ ಬಲ್ಫೋರ್ ಘೋಷಣೆ ಪ್ಯಾಲೆಸ್ಟೈನ್ನ ಭಾಗದಲ್ಲಿದ್ದಂಥ ಅರಬ್ಬರಿಗೆ ಆಘಾತವನ್ನುಂಟು ಮಾಡುತ್ತದೆ. ಏಕೆಂದರೆ ಇದು ಈಗಾಗಲೇ ಬ್ರಿಟನ್ ಅರಬ್ಬರ ಜೊತೆ ಮಾಡಿಕೊಂಡಿದ್ದಂಥ ಒಂದು ಒಪ್ಪಂದಕ್ಕೆ ತದ್ವಿರುದ್ಧವಾಗಿರುತ್ತದೆ. ಇಲ್ಲಿ ಬ್ರಿಟಿಷರ ಒಡೆದು ಆಳುವ ನೀತಿಯು ಮತ್ತೆ
ಕಂಡುಬರುತ್ತದೆ. 1915ರಲ್ಲಿ ಬ್ರಿಟನ್ ಸರ್ಕಾರ ಶರೀಫ್ ಹುಸೇನ್ ಮತ್ತು ಮ್ಯಾಕ್ಮೋಹನ್ರ ನಡುವೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದು ಇದನ್ನು ಹುಸೇನ್ ಮತ್ತು ಮ್ಯಾಕ್ಮೋಹನ್ ಒಪ್ಪಂದ ಎಂದು ಕರೆಯಲಾಗುತ್ತದೆ. ಈ ಅರಬ್ಬರ ಶರೀಫ್ ಹುಸೇನ್ ಮತ್ತು ಬ್ರಿಟನ್ನ ಅಧಿಕಾರಿಯಾಗಿದ್ದ ಮ್ಯಾಕ್ಮೋಹನ್ರ ನಡುವೆ ಅರಬ್ಬರಿಗೆ ಮೊದಲ ಮಹಾಯುದ್ಧದ ಕಾಲದಲ್ಲಿ ಅವರ ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಅಗತ್ಯವಾಗಿದ್ದಂಥ ಆಲೋಚನೆಗಳನ್ನು ಒಳಗೊಂಡಂತಹ ನೆರವನ್ನು ಒಳಗೊಂಡಂಥ ಈ ಹುಸೇನ್ ಮತ್ತು ಮ್ಯಾಕ್ಮೋಹನ್ ಒಪ್ಪಂದ ಅರಬ್ಬರಿಗೆ ಪೂರಕವಾಗಿತ್ತು. ಈಗಾಗಲೇ ಮಾಡಿಕೊಂಡಿದ್ದಂಥ ಅರಬ್ಬರೊಂದಿಗಿನ ಹುಸೇನ್ ಮತ್ತು ಮ್ಯಾಕ್ಮೋಹನ್ ನಡುವಿನ ಒಪ್ಪಂದಕ್ಕೆ ಇದು ವಿರುದ್ಧವಾಗಿ ಕಂಡುಬರುತ್ತದೆ. ಈಗಾಗಲೇ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಅರಬ್ಬರು ಶೇಕಡಾ 95%ರಷ್ಟಿದ್ದು ಅವರ ಅಸ್ತಿತ್ವಕ್ಕೆ ಮಾರಕವಾಗುವಂಥ ಬಲ್ಫೋರ್ ಘೋಷಣೆಯನ್ನು ಸಹಜವಾಗಿ ಅರಬ್ಬರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಹೀಗಾಗಿ ಈ ಘೋಷಣೆಯಿಂದಾಗಿ ಅರಬ್ಬರು ಮತ್ತು ಯಹೂದಿಗಳ ನಡುವೆ ಸಂಘರ್ಷ ಏರ್ಪಟ್ಟು ಅದು ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡು ಮಧ್ಯಪ್ರಾಚ್ಯದ ಭಾಗದಲ್ಲಿ ಬಿಕ್ಕಟ್ಟನ್ನು ಉಂಟುಮಾಡುತ್ತದೆ. ಪ್ಯಾಲೆಸ್ಟೈನ ಭಾಗಕ್ಕೆ ಯಹೂದಿಗಳ ವಲಸೆಯನ್ನು ವಿರೋಧಿಸಿದಂಥ ಅರಬ್ಬರು ತಮ್ಮದೇ ಆದಂಥ ಒಂದು ಕಾರಣದಿಂದಾಗಿ ಅಥವಾ ರಾಜಕೀಯ ಅಸ್ಥಿರತೆಯನ್ನು ಮನಗಂಡು ಯಹೂದಿಗಳ ವಲಸೆಯನ್ನು ವಿರೋಧಿಸುತ್ತಾರೆ. ತಮ್ಮ ರಾಜಕೀಯ ಹಾಗೂ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುವ ಮುನ್ಸೂಚನೆಯನ್ನು ಅರಬ್ಬರು ಗಮನಿಸಿ ಯಹೂದಿಗಳ ವಲಸೆಯನ್ನು ವಿರೋಧಿಸೋದಕ್ಕೆ ಪ್ರಾರಂಭಿಸುತ್ತಾರೆ. ಇಲ್ಲಿ ಬ್ರಿಟಿಷರ ಕುಟಿಲ ತಂತ್ರದ ಅರಿವು ಉಂಟಾಗುತ್ತದೆ. ಹಾಗಾಗಿ ಅರಬ್ಬರು ಈ ಬಲ್ಫೋರ್ ಘೋಷಣೆಯ ಮೂಲಕವಾಗಿ ಬ್ರಿಟಿಷರು ಯಹೂದಿಗಳಿಗೆ ಮಾಡಿಕೊಟ್ಟಂಥ ಅನುಕೂಲತೆಯನ್ನು ತೀವ್ರ ಸ್ವರೂಪದಲ್ಲಿ ವಿರೋಧಿಸಿ ಬ್ರಿಟಿಷರ ಇಬ್ಬಗೆಯ ನೀತಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸುತ್ತಾರೆ. ಹೀಗಾಗಿ ಅರಬ್ ಇಸ್ರೇಲ್ ಸಂಘರ್ಷಕ್ಕೆ ಇದು ದಾರಿ ಮಾಡಿಕೊಡುತ್ತದೆ. ಮೊದಲ ಮಹಾಯುದ್ಧದಲ್ಲಿ ಟರ್ಕರನ್ನು ಕಟ್ಟಿಹಾಕಲು ಬ್ರಿಟಿಷರು ಅರಬ್ಬರು ಮತ್ತು ಯಹೂದಿಗಳನ್ನು ದಾಳಗಳನ್ನಾಗಿ ಬಳಸಿಕೊಂಡಿರುವುದು ಇಲ್ಲಿ ವ್ಯಕ್ತವಾಗುತ್ತದೆ. ಬ್ರಿಟಿಷರು ಯಹೂದಿಗಳ ಪಕ್ಷಪಾತಿಗಳಾಗಿರುವಂಥದ್ದು ಇಲ್ಲಿ ಎದ್ದು ಕಾಣುತ್ತದೆ. ಹಾಗೆಯೇ ಅರಬ್ಬರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತೋರದಂತಹ ರೀತಿಯಲ್ಲಿ ಮ್ಯಾಕ್ಮೋಹನ್ ವರದಿಯನ್ನು ತಯಾರಿಸೋದಕ್ಕೆ ಬ್ರಿಟಿಷರು ಸೂಚಿಸಿದ್ದು ಬಲ್ಫೋರ್ ಘೋಷಣೆಗೂ ಮ್ಯಾಕ್ಮೋಹನ್ ವರದಿಗೂ ಸಾಕಷ್ಟು ವ್ಯತ್ಯಾಸಗಳು ಮೂಡಿದಾಗ ಬ್ರಿಟಿಷರ ಈ ಇಬ್ಬಗೆಯ ನೀತಿಯನ್ನು ಕಂಡು ಅರಬ್ಬರು ಆಕ್ರೋಶಗೊಳ್ಳುತ್ತಾರೆ. ಹಾಗೂ ಅರಬ್ಬರು ಬಲ್ಫೋರ್ ಘೋಷಣೆಯನ್ನು ಸಂಪೂರ್ಣವಾಗಿ ಖಂಡಿಸಿ ಸಂಘರ್ಷಕ್ಕಿಳಿಯುತ್ತಾರೆ. ಬ್ರಿಟಿಷರ ಇಂತಹ ಒಂದು ಸ್ವಾರ್ಥಪರ ನೀತಿಯ ಮೂಲಕವಾಗಿ ಅರಬ್ಬರು ಮತ್ತು ಯಹೂದಿಗಳ ನಡುವೆ ಜನಾಂಗೀಯ ಕಲಹ ಅನ್ನೋದು ಏರ್ಪಟ್ಟು ಮಧ್ಯಪ್ರಾಚ್ಯ ಹಿಂಸಾಚಾರದತ್ತ ಜಾರುತ್ತದೆ. ಆನಂತರದ ಬೆಳವಣಿಗೆಗಳಲ್ಲಿ ಒಂದನೇ ಮಹಾಯುದ್ಧದ ನಂತರ 1919ರಲ್ಲಿ ಪ್ಯಾರಿಸ್ನಲ್ಲಿ ಶಾಂತಿ ಸಮ್ಮೇಳನ ಏರ್ಪಡಿಸಲಾಗುತ್ತದೆ. ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ದೊರೆತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡಂತಹ ಡಾಕ್ಟರ್ ಚೈಮ್ ವಿಜ್ಮನ್ ವಿಶ್ವದ ಪ್ರಮುಖ ರಾಷ್ಟ್ರಗಳ ನಾಯಕರಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣದ ಅನಿವಾರ್ಯತೆಯನ್ನು ತುಂಬ ಪರಿಣಾಮಕಾರಿಯಾಗಿ ಮನದಟ್ಟು ಮಾಡಿಕೊಡುತ್ತಾನೆ. ಹೀಗಾಗಿ ಒಂದನೇ ಮಹಾಯುದ್ಧದ ನಂತರ ಅವರು ನೀಡಿದ್ದ ನೆರವಿಗೆ ಕೃತಜ್ಞತಾಪೂರ್ವಕವಾಗಿ ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಯಹೂದಿ ರಾಷ್ಟ್ರದ ಅನಿವಾರ್ಯತೆಯನ್ನು ಮನವರಿಕೆ ಮಾಡಿಕೊಟ್ಟಂತಹ ಡಾಕ್ಟರ್ ಚೈಮ್ ವಿಜ್ಮನ್ನ ಮನವಿಗೆ ಪುರಸ್ಕರಿಸಿದಂತಹ ಮಿತ್ರ ರಾಷ್ಟ್ರಗಳ ನಾಯಕರುಗಳು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಅನುಕೂಲಕರವಾದಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಲು ಸಮ್ಮತಿಸುತ್ತಾರೆ. ಹೀಗಾಗಿ ಪ್ಯಾಲೆಸ್ಟೈನ್ನ ಭಾಗಕ್ಕೆ ಯಹೂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಲಸೆ ಹೋಗುವುದನ್ನು ಪರೋಕ್ಷವಾಗಿ ಅವರು ಪ್ರೋತ್ಸಾಹಿಸುತ್ತಾರೆ. 1922ರ ಲೀಗ್ ಆಫ್ ನೇಷನ್ಸ್
ಪ್ಯಾಲೆಸ್ಟೈನ್ನಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಅನುಕೂಲಕರವಾದ ಸನ್ನಿವೇಶವನ್ನು ಸೃಷ್ಟಿಸುವಂತೆ ಬ್ರಿಟಿಷರಿಗೆ ಸಲಹೆಯನ್ನು ನೀಡುತ್ತದೆ. ಬ್ರಿಟನ್ನ ಪ್ರಭಾವದಲ್ಲಿದ್ದಂಥ ರಾಷ್ಟ್ರಗಳ ಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ಇಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಅಥವಾ ಸೂಚಿಸಲು ಅದಕ್ಕೆ ಬ್ರಿಟನ್ನ ಒತ್ತಾಸೆಯು ಕಾರಣವಾಗಿತ್ತು. ಇದೇ ಕಾಲಕ್ಕೆ ಫ್ರಾನ್ಸ್ ಮತ್ತು ಇಟಲಿಗಳಲ್ಲೂ ಝಿಯೋನಿಸ್ಟ್ ಚಳವಳಿಗೆ ಹೆಚ್ಚಿನ ಬೆಂಬಲ ದೊರೆಯುತ್ತದೆ. ಹೀಗಾಗಿ ಬ್ರಿಟನ್, ಫ್ರಾನ್ಸ್, ಅಮೇರಿಕಾ, ಇಟಲಿ ಇಂತಹ ಮಿತ್ರ ರಾಷ್ಟ್ರಗಳ ಬೆಂಬಲದೊಂದಿಗೆ ಪ್ಯಾಲೆಸ್ಟೈನ್ ಭಾಗಕ್ಕೆ ಯಹೂದಿಗಳು ವಲಸೆಯನ್ನು ಕೈಗೊಳ್ಳಲು ಪ್ರಾರಂಭಿಸುತ್ತಾರೆ. 1920ರ ಸ್ಯಾನ್ ರಿಮೋ ಒಪ್ಪಂದದ ಪ್ರಕಾರ ಪ್ಯಾಲೆಸ್ಟೈನ್ ಬ್ರಿಟನ್ನ ಮ್ಯಾಂಡೇಟ್ಗೆ ಒಳಪಡುತ್ತದೆ. ಬ್ರಿಟನ್ ಹಲವಾರು ರಾಷ್ಟ್ರಗಳನ್ನು ಮ್ಯಾಂಡೇಟರಿ ವ್ಯವಸ್ಥೆಗೆ ಒಳಪಡಿಸಿಕೊಂಡು ತನ್ನ ಮೇಲ್ವಿಚಾರಣೆಯಲ್ಲಿ ಅದು ಆ ಭಾಗಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ಒಂದು ಮ್ಯಾಂಡೇಟರಿ ವ್ಯವಸ್ಥೆಯನ್ನು ಫ್ರಾನ್ಸ್ ಜೊತೆಗೆ ಹಂಚಿಕೊಳ್ಳುತ್ತದೆ. ಹೀಗಾಗಿ ಬ್ರಿಟನ್ಗೆ ಪ್ಯಾಲೆಸ್ಟೈನ್ನ ಭಾಗವು ಕೂಡ ಒಂದು ಮ್ಯಾಂಡೇಟಾಗಿ ದೊರೆತದ್ದು ಯಹೂದಿಗಳಿಗೆ ವರವಾಗಿ ಪರಿಣಮಿಸುತ್ತದೆ. ಬ್ರಿಟನ್ನ ಬೆಂಬಲದೊಂದಿಗೆ ಪ್ಯಾಲೆಸ್ಟೈನ್ಗೆ ಯಹೂದಿಗಳ ವಲಸೆ ನಿರಂತರತೆಯನ್ನು ಪಡೆದು ಅದರ ಸಂಖ್ಯೆ ಏರುಮುಖವನ್ನು ಕಾಣುತ್ತದೆ. 1922ರಲ್ಲಿ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿಗಳ ಸಂಖ್ಯೆ ಶೇಕಡಾ 10ರಷ್ಟಿದ್ದು ಅದು 1942ಕ್ಕೆ ಶೇಕಡಾ 30ರಷ್ಟಕ್ಕೆ ಏರಿಕೆಯನ್ನು ಕಾಣುತ್ತದೆ. ಯಹೂದಿಗಳು ಉದ್ಯಮಶೀಲರು, ಸತತ ಪರಿಶ್ರಮವನ್ನು ತೋರುವುದರಲ್ಲಿ ಹೆಸರಾಗಿದ್ದಂಥವರಾಗಿದ್ದು ಸೂಕ್ಷ್ಮ ಬುದ್ಧಿವಂತಿಕೆಯುಳ್ಳವರು ಅಪಾರ ಪ್ರಮಾಣದ ತಮ್ಮ ಸಂಪತ್ತನ್ನು ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಸದುಪಯೋಗಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಮೊದಲನೆಯದಾಗಿ ತಮ್ಮ ಬಳಿ ಇದ್ದಂತಹ ಹಣದ ಮೂಲಕ ಅರಬ್ ಜಮೀನುದಾರರಿಂದ ಭೂಮಿಯನ್ನು ಕೊಳ್ಳುವಲ್ಲಿ ಯಹೂದಿ ಶ್ರೀಮಂತ ವರ್ಗದವರು ಯಶಸ್ವಿಯಾಗುತ್ತಾರೆ. ಇದನ್ನು ಕೃಷಿಯ ಪ್ರಗತಿಗಾಗಿ, ಅದರಲ್ಲೂ ಅತ್ಯಾಧುನಿಕ ವ್ಯವಸಾಯ ಪದ್ಧತಿಯನ್ನು ಆರಂಭಿಸುವುದಕ್ಕೆ ಅವರು ಬಳಸಿಕೊಳ್ಳುತ್ತಾರೆ. ಇದರ ಜೊತೆಗೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಸ್ಥಾಪನೆಯನ್ನು ಮಾಡಿ ಆರ್ಥಿಕ ಅಭಿವೃದ್ಧಿಯನ್ನು ಉಂಟು ಮಾಡುತ್ತಾರೆ. ಹೈಫಾ ಬಂದರುಗಳನ್ನು ಅಭಿವೃದ್ಧಿಪಡಿಸಿ ಅನೇಕ ವಿದ್ಯಾ ಕೇಂದ್ರಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಹಾಗೂ ಆಸ್ಪತ್ರೆಗಳನ್ನು ತೆರೆದು ಅನೇಕ ಪ್ರಗತಿಪರ ಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಯಹೂದಿಗಳ ಪಾತ್ರ ಮತ್ತು ನಿಯಂತ್ರಣ ಅನ್ನೋದು ಕಂಡುಬರುತ್ತೆ. ಈ ಪರಿಯಾಗಿ ಪ್ಯಾಲೆಸ್ಟೈನ್ ಆರ್ಥಿಕ ವಲಯದಲ್ಲಿ ಹೆಚ್ಚಿನ ನಿಯಂತ್ರಣವನ್ನು ಪಡೆದುಕೊಂಡಂತಹ ಯಹೂದಿಗಳು ತಮ್ಮ ಪ್ರಭಾವವನ್ನು ಬೀರತೊಡಗಿದರು. ಇದರ ಜೊತೆಗೆ ಪ್ಯಾಲೆಸ್ಟೈನ್ನ ಭಾಗಕ್ಕೆ ವಲಸೆಯ ಪ್ರಕ್ರಿಯೆ ತೀವ್ರ ಸ್ವರೂಪವನ್ನು ಪಡೆಯುತ್ತದೆ. ಈ ರೀತಿಯಾಗಿ ಆರ್ಥಿಕ ವಲಯದಲ್ಲಿ ತಮ್ಮ ಹಿಡಿತವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದ ಯಹೂದಿಗಳು ಅರಬರ ಮೇಲೆ ಪ್ರಭಾವವನ್ನು ಬೀರತೊಡಗಿದರು. ಇದೇ ಸಂದರ್ಭದಲ್ಲಿ ಯುರೋಪಿನಲ್ಲಿ ಆದ ಅನೇಕ ಹಿಂಸಾಚಾರಗಳಿಂದಾಗಿ ನೊಂದಿದ್ದ ಯಹೂದಿಗಳು ಪ್ಯಾಲೆಸ್ಟೈನ್ನ ಕಡೆಗೆ ಅಪಾರ ಪ್ರಮಾಣದಲ್ಲಿ ವಲಸೆ ಹೊರಟರು. 1920ರ ವೇಳೆಗೆ ಕೇವಲ 80,000ದಷ್ಟು ಜನ ಪ್ಯಾಲೆಸ್ಟೈನ್ನ ಭಾಗದಲ್ಲಿದ್ದು ಆ ನಂತರದಲ್ಲಿ ಈ ಮಹಾ ವಲಸೆಯ ನಿರಂತರತೆಯಲ್ಲಿ ಮುಂದುವರಿಕೆಯನ್ನು ಹೊಂದುತ್ತಾ 1945ರಲ್ಲಿ ಯಹೂದಿಗಳ ಸಂಖ್ಯೆ 20 ಲಕ್ಷಕ್ಕೆ ಏರುತ್ತದೆ. ಈ ಪರಿಯಾದಂಥ ಏರಿಕೆಯನ್ನು ತಡವಾಗಿ ಗಮನಿಸಿದ ಅರಬ್ಬರು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿಗಳ ಈ ಏರಿಕೆಯನ್ನು ತೀವ್ರವಾಗಿ ಪರಿಗಣಿಸಿ ವಿರೋಧಿಸುತ್ತಾ ಭೀಕರ ಹೋರಾಟಕ್ಕೆ ಇಳಿಯುತ್ತಾರೆ. ಇಲ್ಲಿ ಅರಬ್ಬರು ಮತ್ತು ಯಹೂದಿಗಳ ನಡುವೆ ಜನಾಂಗೀಯ ಸಮಸ್ಯೆ ಏರ್ಪಡಲು ಕಾರಣವಾಗುತ್ತದೆ. ಜರ್ಮನಿಯಲ್ಲಿ ಹಿಟ್ಲರ್ನಂತಹ ನಾಜಿವಾದಿಗಳು ವಿಪರೀತ ಚಿತ್ರಹಿಂಸೆಗೆ ಯಹೂದಿಗಳನ್ನು ಗುರಿಪಡಿಸಿದ್ದು ಈ ಸಂದರ್ಭದಲ್ಲಿ ಮಹಾ ವಲಸೆಗೆ ಪ್ರಮುಖ ಕಾರಣವಾಗಿ ಪರಿಣಮಿಸುತ್ತದೆ. ಪ್ರವಾಹದೋಪಾದಿಯಲ್ಲಿ ಯಹೂದಿಗಳು ಜರ್ಮನಿಯ ಭಾಗದಿಂದ ಪ್ಯಾಲೆಸ್ಟೈನ್ಗೆ ಹರಿದು ಬಂದದ್ದು
ಎರಡನೇ ಮಹಾಯುದ್ಧದ ಕಾಲದಲ್ಲಿನ ಒಂದು ಪ್ರಮುಖವಾದ ಪ್ರಸಂಗವಾಗಿದೆ. ಆನಂತರದಲ್ಲಿ ವಿಭಜನಾ ಯೋಜನೆಯು 1937ರಲ್ಲಿ ರೂಪಿಸಲ್ಪಡುತ್ತೆ. ಇದಕ್ಕೆ ಬ್ರಿಟನ್ನ ಒತ್ತಾಸೆ ಕಾರಣವಾಗಿದ್ದು, ಅರಬ್ ಮತ್ತು ಯಹೂದಿಗಳ ನಡುವಿನ ಸಂಘರ್ಷವನ್ನು ಬಗೆಹರಿಸಲು ಉತ್ಸಾಹವನ್ನು ತೋರಿದಂಥ ಬ್ರಿಟಿಷರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮಗಿದ್ದಂಥ ಪ್ರಭಾವವನ್ನು ಬಳಸಿ ಒಂದು ವಿಭಜನಾ ಯೋಜನೆಯನ್ನು ರೂಪಿಸುತ್ತಾರೆ. 1937ರಲ್ಲಿ ಬ್ರಿಟನ್ನ ಮೂಲಕವಾಗಿ ರೂಪಿಸಲ್ಪಟ್ಟಂಥ ವಿಭಜನಾ ಯೋಜನೆಯಲ್ಲಿ ಪ್ಯಾಲೆಸ್ಟೈನ್ ಭಾಗವನ್ನು ಅರಬ್ ರಾಷ್ಟ್ರ ಮತ್ತು ಯಹೂದಿ ರಾಷ್ಟ್ರ ಎಂಬೆರಡು ರಾಷ್ಟ್ರಗಳನ್ನಾಗಿ ವಿಭಜಿಸಲು ನಿರ್ಧರಿಸಲಾಯಿತು. ಜೆರುಸಲೇಮ್ ಮತ್ತು ಇತರೆ ಪವಿತ್ರ ಸ್ಥಳಗಳನ್ನು ತಟಸ್ಥ ಭಾಗವನ್ನಾಗಿಸುವ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಯಿತು. ಆದರೆ ಇಂಥ ವಿಭಜನಾ ಕರಾರನ್ನು ಅರಬ್ಬರು ತಿರಸ್ಕರಿಸುತ್ತಾರೆ. ಆದಾಗ್ಯೂ ಬ್ರಿಟನ್ನ ಒತ್ತಾಸೆಯ ಮೇರೆಗೆ ಈ ವಿಭಜನಾ ಯೋಜನೆಗೆ ಬಲವು ಬಂದು ಮುಂದಿನ ಹಂತಗಳಲ್ಲಿ ಅದು ಯಹೂದಿಗಳ ಪರವಾಗಿ ರೂಪುಗೊಳ್ಳೋದಕ್ಕೆ ಕಾರಣವಾಗುತ್ತದೆ. 1939ರಲ್ಲಿ ಶ್ವೇತಪತ್ರವನ್ನು ಹೊರಡಿಸಲಾಗುತ್ತದೆ. ಬ್ರಿಟಿಷ್ ಸರ್ಕಾರದ ಸಹಕಾರದೊಂದಿಗೆ ಇಂತಹ ಶ್ವೇತಪತ್ರದ ಪ್ರಕಟಣೆ ಎನ್ನುವುದು ಏರ್ಪಟ್ಟು ಅದು ಯಹೂದಿಗಳ ರಾಷ್ಟ್ರವನ್ನು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ನಿರ್ಮಿಸಲು ಪೂರಕವಾದಂಥ ವೇದಿಕೆಯಾಗುತ್ತೆ. ಪ್ಯಾಲೆಸ್ಟೈನ್ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುವ ಬ್ರಿಟಿಷರ ಮತ್ತೊಂದು ಪ್ರಯತ್ನ ಇದಾಗಿದ್ದು, 1939ರ ಮೇನಲ್ಲಿ ಬ್ರಿಟನ್ ಸರ್ಕಾರ ಶ್ವೇತಪತ್ರವನ್ನು ಹೊರಡಿಸಿ ಯಹೂದಿಗಳಿಗೆ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ನೆಲೆಯನ್ನು ಕಲ್ಪಿಸಿಕೊಡುವಂಥ ಒಂದು ಪ್ರಮುಖವಾದಂಥ ಪ್ರಯತ್ನವನ್ನು ಮಾಡಲಾಗುತ್ತದೆ. ಹೀಗೆ ಇದರ ಜೊತೆಗೆ ವಿಶ್ವದಾದ್ಯಂತ ಯಹೂದಿಗಳಿಗೆ ಅನುಕಂಪದ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ದ್ವಿತೀಯ ಮಹಾಯುದ್ಧದ ಕಾಲದಲ್ಲಿ ಹಿಟ್ಲರ್ನ ಕ್ರೂರ ಚಿತ್ರಹಿಂಸೆಗೆ ಗುರಿಯಾಗಿದ್ದಂಥ ಸಂದರ್ಭ, ಆನಂತರದ ಹಂತದಲ್ಲಿ ಅದರ ಭೀತಿಗೆ ಒಳಗಾಗಿ ಪ್ರವಾಹದೋಪಾದಿಯಲ್ಲಿ ಪ್ಯಾಲೆಸ್ಟೈನ್ಗೆ ವಲಸೆ ಹೊರಟಂತಹ ಯಹೂದಿಗಳ ಒಂದು ದುಸ್ಥಿತಿಯನ್ನು ವಿಶ್ವದ ಪ್ರಮುಖ ರಾಷ್ಟ್ರಗಳ ನಾಯಕರುಗಳು ಗಮನಿಸಿದ್ದು, ಅದರ ಜೊತೆಗೆ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಮತ್ತೆ ಮೊದಲನೇ ಮಹಾಯುದ್ಧದ ರೀತಿಯಲ್ಲಿ ಯಹೂದಿಗಳು ಮಿತ್ರ ರಾಷ್ಟ್ರಗಳಿಗೆ ಅಪಾರ ಪ್ರಮಾಣದ ಆರ್ಥಿಕ ಮತ್ತು ಸೇನಾ ನೆರವನ್ನು ಒದಗಿಸಿ ಮಿತ್ರ ರಾಷ್ಟ್ರಗಳ ಮನವನ್ನು ಒಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ಸಂದರ್ಭದಲ್ಲಿಯೂ ಕೂಡ ಡಾಕ್ಟರ್ ಚೈಮ್ ವಿಜ್ಮನ್ನ ನಿರ್ಧಾರ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ತುಂಬ ಸಹಕಾರಿಯಾಗುತ್ತದೆ. ಮೊದಲ ಮಹಾಯುದ್ಧದ ರೀತಿಯಲ್ಲಿ ಎರಡನೇ ಮಹಾಯುದ್ಧದ ಕಾಲದಲ್ಲೂ ತಮ್ಮ ನಿಷ್ಠೆಯನ್ನು, ಆರ್ಥಿಕ ಸಹಕಾರವನ್ನು ಹಾಗೂ ಸೇನಾ ನೆರವನ್ನು ಯಹೂದಿ ಮುಖಂಡನಾದ ಡಾಕ್ಟರ್ ಚೈಮ್ ವಿಜ್ಮನ್ ಬ್ರಿಟನ್ ಮತ್ತು ಮಿತ್ರ ರಾಷ್ಟ್ರಗಳಿಗೆ ಒದಗಿಸಿಕೊಟ್ಟಿದ್ದು, ಅದು ಅಪಾರ ಪ್ರಮಾಣದಲ್ಲಿ ಮಿತ್ರ ರಾಷ್ಟ್ರಗಳಿಗೆ ನೆರವಾಗಿದ್ದಂಥ ಒಂದು, ಹಾಗೂ ಈ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿ ರಾಷ್ಟ್ರಗಳ ನಿರ್ಮಾಣಕ್ಕೆ ಬ್ರಿಟನ್ ಒಲವು ತೋರುವಂತಹ ಧೋರಣೆಯನ್ನು ಹೊಂದೋದಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಎರಡನೇ ಮಹಾಯುದ್ಧದ ನಂತರ ಏರ್ಪಟ್ಟಂತಹ ಒಂದು ರಾಷ್ಟ್ರಗಳ ಪುನರ್ರಚನೆಯ ವಿಚಾರದಲ್ಲಿ ಬ್ರಿಟಿಷ್ ಸರ್ಕಾರ ಯಹೂದಿಗಳ ಪರ ನಿಂತದ್ದು ಯಹೂದಿಗಳಿಗೆ ವರವಾಗಿ ಪರಿಣಮಿಸುತ್ತದೆ. ಬ್ರಿಟನ್ ರಾಷ್ಟ್ರದಲ್ಲಿ ಕಾರ್ಮಿಕ ಪಕ್ಷ ಸ್ಥಾಪನೆಯಾದ ನಂತರ ಯಹೂದಿಗಳ ವಿಚಾರದಲ್ಲಿ ಅನುಕಂಪ ಅನ್ನೋದು ಹೆಚ್ಚುತ್ತಾ ಅವರ ಪರವಾದಂತಹ ಮಿತ್ರ ರಾಷ್ಟ್ರಗಳಿಂದ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಒತ್ತಾಯವನ್ನು ಮಾಡುವಂತಹ ಪ್ರಯತ್ನಗಳು ಹೆಚ್ಚಿಸಲಾಗಿ ಬ್ರಿಟನ್ ಮತ್ತು ಅಮೆರಿಕಗಳ ಒತ್ತಾಸೆಯ ಮೇರೆಗೆ ಯಹೂದಿಗಳಿಗೆ ಸ್ವತಂತ್ರ ರಾಷ್ಟ್ರವೊಂದನ್ನು ನಿರ್ಮಿಸಿಕೊಳ್ಳುವಂಥ ಅನುಕೂಲತೆಯನ್ನು ಮಾಡಿಕೊಡೋದಕ್ಕೆ ಈ ಲೇಬರ್ ಪಕ್ಷ ಅಥವಾ ಕಾರ್ಮಿಕ ಪಕ್ಷ ಬ್ರಿಟನ್ನಲ್ಲಿ ಕಾರ್ಯಪ್ರವೃತ್ತವಾಗುತ್ತದೆ. ಬ್ರಿಟನ್ ಮತ್ತು ಮಿತ್ರ ರಾಷ್ಟ್ರಗಳ ಒತ್ತಾಯದ ಮೇರೆಗೆ ವಿಶ್ವಸಂಸ್ಥೆ ಯಹೂದಿ ರಾಷ್ಟ್ರ ನಿರ್ಮಾಣದ ಯೋಜನೆಯನ್ನು ಕೈಗೆತ್ತಿಕೊಳ್ಳುತ್ತದೆ. ದಿನೇ ದಿನೇ ಅತ್ಯಂತ ಜಟಿಲವಾಗುತ್ತಾ ಸಾಗುತ್ತಿದ್ದಂಥ ಪ್ಯಾಲೆಸ್ಟೈನ್ ಭಾಗದಲ್ಲಿನ ಸಮಸ್ಯೆಯನ್ನು, ಅಂದರೆ ಯಹೂದಿಗಳ ಮತ್ತು ಅರಬ್ಬರ ನಡುವಿನ ಸಂಘರ್ಷದ ವಿಚಾರವನ್ನು ತೀವ್ರವಾಗಿ ಪರಿಗಣಿಸಿದಂಥ ವಿಶ್ವಸಂಸ್ಥೆ ತನ್ನ ಒಂದು ಯೋಜನೆಯನ್ನು ಸಿದ್ಧಪಡಿಸಲು ಸನ್ನದ್ಧವಾಗುತ್ತದೆ.
ಬ್ರಿಟಿಷ್ ಸರ್ಕಾರ 1947 ಏಪ್ರಿಲ್ 2 ರಂದು ಪ್ಯಾಲೆಸ್ಟೈನ್ ಸಮಸ್ಯೆಯನ್ನು ವಿಶ್ವಸಂಸ್ಥೆಗೆ ಒಪ್ಪಿಸಲಾಗಿ ವಿಶ್ವಸಂಸ್ಥೆ ಈ ಪ್ಯಾಲೆಸ್ಟೈನ್ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗಿ ಸಾಮಾನ್ಯ ಸಭೆಯ 11 ಸದಸ್ಯರನ್ನು ಒಳಗೊಂಡಂಥ ಒಂದು ಆಯೋಗವನ್ನು ನೇಮಿಸುತ್ತದೆ. ಈ ಆಯೋಗ ಇಲ್ಲಿ ಸಮೀಕ್ಷೆಯನ್ನು ನಡೆಸಿ, ಅಂದರೆ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಸಮೀಕ್ಷೆಯನ್ನು ನಡೆಸಿ ಎರಡು ರೀತಿಯಾದಂಥ ಯೋಜನೆಗಳನ್ನು ಒಳಗೊಂಡ ವರದಿಯನ್ನು ವಿಶ್ವಸಂಸ್ಥೆಗೆ ಒಪ್ಪಿಸುತ್ತದೆ. ಈ ರೀತಿಯಾಗಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 11 ಜನ ಸದಸ್ಯರನ್ನು ಒಳಗೊಂಡಂಥ ಆಯೋಗವು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಪರಿವೀಕ್ಷಣೆಯನ್ನು ಮಾಡಿ ತನ್ನ ಎರಡು ಯೋಜನೆಗಳ ವರದಿಯನ್ನು ವಿಶ್ವಸಂಸ್ಥೆಗೆ ಒಪ್ಪಿಸಿತು. ಇದರ ಪ್ರಕಾರ, ಒಂದು, ಬಹುಸಂಖ್ಯಾತರ ಯೋಜನೆಯನ್ನು ಪ್ಯಾಲೆಸ್ಟೈನ್ ಭಾಗದಲ್ಲಿ ಅರಬ್ ಮತ್ತು ಯಹೂದಿ ರಾಜ್ಯ ಎನ್ನುವಂಥ ಎರಡು ಭಾಗಗಳಾಗಿ ವಿಂಗಡಿಸುವುದು, ಇದರ ಜೊತೆಗೆ ಪವಿತ್ರವಾದ ಜೆರೂಸಲೇಮ್ ನಗರವನ್ನು ತಟಸ್ಥ ವಲಯವನ್ನಾಗಿ ಘೋಷಿಸಿ ಅದನ್ನು ಅಂತಾರಾಷ್ಟ್ರೀಯ ನಿಯಂತ್ರಣಕ್ಕೆ ಒಳಪಡಿಸುವಂತಹ ಸೂಚನೆ. ಇನ್ನೊಂದು, ಅಲ್ಪಸಂಖ್ಯಾತರ ಯೋಜನೆಯ ಶಿಫಾರಸಿನಂತೆ ಯಹೂದಿ ರಾಜ್ಯ ಮತ್ತು ಅರಬ್ ರಾಜ್ಯಗಳನ್ನು ಒಳಗೊಂಡ ಒಂದು ಸ್ವತಂತ್ರ ಒಕ್ಕೂಟವನ್ನು ಸ್ಥಾಪಿಸುವುದು ಎಂದು ಸಲ್ಲಿಸಲಾಗುತ್ತದೆ. ಆದರೆ 1947 ನವೆಂಬರ್ನಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಈ ಸಮಿತಿಯು ನೀಡಿರುವಂಥ ಎರಡು ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತ ಯೋಜನೆಗಳ ವರದಿಗಳ ಆಧಾರದ ಮೇಲೆ ಬಹುಸಂಖ್ಯಾತ ಯೋಜನೆಗೆ ಅಂಗೀಕಾರವನ್ನು ನೀಡಿ ಯಹೂದಿಗಳಿಗೆ ಸ್ವತಂತ್ರ ರಾಷ್ಟ್ರವೊಂದನ್ನು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ನಿರ್ಮಿಸಿಕೊಳ್ಳುವಂಥ ಬಹುಸಂಖ್ಯಾತ ಯೋಜನೆಗೆ ಅದು ಸಮ್ಮತಿಯನ್ನು ನೀಡುತ್ತದೆ. ಇಂತಹ ಈ ಯೋಜನೆಯನ್ನು ಯಹೂದಿಗಳು ಸ್ವೀಕಾರವನ್ನು ಮಾಡುತ್ತಾರೆ, ಒಪ್ಪಿಕೊಳ್ಳುತ್ತಾರೆ. ಆದರೆ ಅರಬರು ಈ ಎರಡೂ ರೀತಿಯಾದಂಥ ಯೋಜನೆಗಳನ್ನು ತಿರಸ್ಕರಿಸಿ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿ ರಾಷ್ಟ್ರದ ನಿರ್ಮಾಣಕ್ಕೆ ಸಂಪೂರ್ಣವಾದಂಥ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಇಸ್ರೇಲ್ ರಾಷ್ಟ್ರದ ನಿರ್ಮಾಣದ ಒಂದು ವೇದಿಕೆ ಸಜ್ಜುಗೊಳ್ಳುತ್ತದೆ. 11 ಸದಸ್ಯರು ಇದ್ದ ವಿಶ್ವಸಂಸ್ಥೆಯ ಆಯೋಗವು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಆದಷ್ಟು ಬೇಗ ಬ್ರಿಟನ್ನ ಮ್ಯಾಂಡೇಟ್ ವ್ಯವಸ್ಥೆ ಕೊನೆಗೊಂಡು ಸ್ವತಂತ್ರ ಪ್ಯಾಲೆಸ್ಟೈನ್ ರಾಷ್ಟ್ರ ನಿರ್ಮಾಣವಾಗಬೇಕೆಂದು ವರದಿಯನ್ನು ಸಲ್ಲಿಸುತ್ತದೆ. ಅದರ ಅನ್ವಯ 1948 ಮೇ 14ರಂದು ಬ್ರಿಟನ್ ತನ್ನ ಮ್ಯಾಂಡೇಟ್ ವ್ಯವಸ್ಥೆಯನ್ನು ಕೊನೆಗೊಳಿಸಿ ಪ್ಯಾಲೆಸ್ಟೈನ್ಗೆ ಬಿಡುಗಡೆಯನ್ನು ನೀಡುತ್ತದೆ. ಅದೇ ದಿನ ಯಹೂದಿಗಳು ವಿಶ್ವಸಂಸ್ಥೆಯ ಒಂದು ನಿರ್ದೇಶನದಂತೆ ಪ್ಯಾಲೆಸ್ಟೈನ್ ಭಾಗವನ್ನು ವಶಪಡಿಸಿಕೊಂಡು ತಮ್ಮ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡುತ್ತಾರೆ. ಹೀಗಾಗಿ 1948 ಮೇ 14ರ ರಾತ್ರಿ ಸ್ವತಂತ್ರವಾದ ಯಹೂದಿಗಳ ಇಸ್ರೇಲ್ ರಾಷ್ಟ್ರ ಸ್ಥಾಪನೆಯಾಗುತ್ತದೆ. ಇಂತಹ ಈ ಒಂದು ರಾಷ್ಟ್ರಕ್ಕೆ ಯಹೂದಿಗಳು ಇಸ್ರೇಲ್ ಎಂಬ ಹೆಸರನ್ನು ಇಟ್ಟು ಸ್ವತಂತ್ರವಾದಂಥ ಇಸ್ರೇಲ್ ರಾಷ್ಟ್ರದ ನಿರ್ಮಾಣವನ್ನು ತಮ್ಮ ಆಶೋತ್ತರದ ರಾಷ್ಟ್ರವನ್ನು ಈಡೇರಿಸಿಕೊಳ್ಳುತ್ತಾರೆ. ಝಿಯೋನಿಸ್ಟ್ ಚಳುವಳಿಯ ನೇತೃತ್ವವನ್ನು ವಹಿಸಿಕೊಂಡು ಸುದೀರ್ಘವಾದಂಥ ಹೋರಾಟವನ್ನು ನಡೆಸಿ ಇಸ್ರೇಲ್ ರಾಷ್ಟ್ರದ ನಿರ್ಮಾಣಕ್ಕೆ ಕಾರಣಕರ್ತನಾಗಿದ್ದಂಥ ಡಾಕ್ಟರ್ ಚೈಮ್ ವಿಜ್ಮನ್ ಈಗ ಇಸ್ರೇಲ್ನ ಪ್ರಥಮ ಅಧ್ಯಕ್ಷನಾಗಿ ನೇಮಕವಾಗುತ್ತಾರೆ. ಆನಂತರ ಇದೇ ಝಿಯೋನಿಸ್ಟ್ ಚಳುವಳಿಯ ಇನ್ನೊಬ್ಬ ನಾಯಕನಾಗಿದ್ದಂಥ ಡಾಕ್ಟರ್ ಬೆನ್ ಗುರಿಯನ್ ಇಸ್ರೇಲ್ನ ಪ್ರಥಮ ಪ್ರಧಾನಿಯಾಗಿ ನೇಮಕವಾಗುತ್ತಾರೆ. ಈ ರೀತಿಯಾಗಿ ಸ್ಥಾಪನೆಯಾದಂಥ ಯಹೂದಿಗಳ ಇಸ್ರೇಲ್ ರಾಷ್ಟ್ರ ಟೆಲ್ ಅವೀವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ಳುತ್ತದೆ. ಆನಂತರದ ಬೆಳವಣಿಗೆಗಳಲ್ಲಿ ನಿರಂತರ ಸಂಘರ್ಷದ ತರುವಾಯು ಅರಬ್ ಇಸ್ರೇಲ್ ಯುದ್ಧಗಳ ಅವಧಿಯಲ್ಲಿ ಗಳಿಸಿಕೊಂಡಂತಹ ಪ್ರದೇಶಗಳಲ್ಲಿ ಜೆರೂಸಲೇಮ್ ಕೂಡ ಒಂದಾಗಿದ್ದು ಯಹೂದಿಗಳ ಮಹತ್ವಾಕಾಂಕ್ಷೆಯಾದಂಥ ಜೆರೂಸಲೇಮನ್ನು 1996ರಿಂದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಇಸ್ರೇಲ್ ರಾಷ್ಟ್ರದ ವ್ಯಾಪ್ತಿ ಅನ್ನೋದು ಹೆಚ್ಚುತ್ತಾ ಇಸ್ರೇಲ್ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾಗುತ್ತೆ.
ಇಂತಹ ನೂತನ ಇಸ್ರೇಲ್ ರಾಷ್ಟ್ರಕ್ಕೆ ಅಮೇರಿಕ, ಇಂಗ್ಲೆಂಡ್, ಫ್ರಾನ್ಸ್, ರಷ್ಯಾ ಮೊದಲಾದಂಥ ಬಲಿಷ್ಠ ರಾಷ್ಟ್ರಗಳು ಮನ್ನಣೆಯನ್ನು ನೀಡಿ ವಿಶ್ವದಲ್ಲಿ ಗುರುತರವಾದ ಸ್ಥಾನವನ್ನು ಇಸ್ರೇಲ್ಗೆ ನೀಡುತ್ತವೆ. ಹಾಗೂ 1949ರ ವೇಳೆಗೆ ವಿಶ್ವಸಂಸ್ಥೆ ಇಸ್ರೇಲ್ಗೆ ತನ್ನ ಕಾಯಂ ಸದಸ್ಯತ್ವವನ್ನು ಕೂಡ ನೀಡಿ ಅದಕ್ಕೆ ಮಾನ್ಯತೆಯನ್ನು ನೀಡುತ್ತದೆ. ಆದರೆ ಅರಬ್ ರಾಷ್ಟ್ರಗಳು ಇದನ್ನು ವಿರೋಧಿಸಿ, ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿಗಳ ಇಸ್ರೇಲ್ ರಾಷ್ಟ್ರದ ನಿರ್ಮಾಣವನ್ನು ವಿರೋಧಿಸಿ ನಿರಂತರ ಸಂಘರ್ಷಗಿಡಿಯುತ್ತವೆ. 7 ಅರಬ್ ರಾಷ್ಟ್ರಗಳು ಇದಕ್ಕೆ ವಿರುದ್ಧವಾಗಿ ಸಂಘಟಿಸಲ್ಪಟ್ಟು ಅರಬ್ ಲೀಗನ್ನು ಸ್ಥಾಪನೆಯನ್ನು ಮಾಡಿಕೊಳ್ಳುತ್ತೆ 1945ರಲ್ಲಿ. ಈ ರೀತಿಯಾಗಿ ಇಸ್ರೇಲ್ ಸ್ಥಾಪನೆಯ ವಿರುದ್ಧ ಸಂಘರ್ಷವನ್ನು ಕೈಗೆತ್ತಿಕೊಂಡಂತಹ ಅರಬ್ ರಾಷ್ಟ್ರಗಳು ಅರಬ್ ಲೀಗ್ನ ಮೂಲಕವಾಗಿ ನಿರಂತರವಾದಂತಹ ಸಂಘರ್ಷಕ್ಕಿಳಿದು ಅದು ಪ್ರಸ್ತುತ ಸ್ಥಿತಿಯವರೆಗೆ ಅನೇಕ ಕದನಗಳಿಗೆ ಕಾರಣವಾಗುತ್ತದೆ. ಈ ರೀತಿಯಾಗಿ ಪ್ಯಾಲೆಸ್ಟೈನ್ನ ಭಾಗದಲ್ಲಿ ಯಹೂದಿಗಳಿಗೆ ಸ್ವತಂತ್ರ ರಾಷ್ಟ್ರದ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದಂಥ ಅರಬ್ಬರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ತಮ್ಮ ಮೂಲ ನೆಲೆಯನ್ನು ಕಳೆದುಕೊಂಡು ಮಧ್ಯಪ್ರಾಚ್ಯದಲ್ಲಿ ಸುದೀರ್ಘವಾದಂಥ ಅರಬ್ ಇಸ್ರೇಲ್ ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತಾರೆ. ಆದಾಗ್ಯೂ ಕೂಡ ಯಹೂದಿಗಳ ಈ ಇಸ್ರೇಲ್ ರಾಷ್ಟ್ರ ತನ್ನ ಸಾಮರ್ಥ್ಯವನ್ನು ತೋರುತ್ತಾ ಇಸ್ರೇಲ್ನ ಸಮಗ್ರತೆಯನ್ನು ಮತ್ತು ಯಶಸ್ಸನ್ನು ಮುಂದುವರಿಸಿಕೊಂಡು ಬರುತ್ತೆ.